प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन्प्राणान् नमो भगवते पुरुषाय तुभ्यं या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधान्देवी सरस्वती वेदान्तवेद्यं सकलागमज्ञं दयासुधासिन्धुमनन्तरूपम् श्री आज्ञवलक्यं परिपूर्णचन्द्रं श्रीमद्गुरुं नित्यं अहम् नमामि श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं नमस्तस्मै भगवते शंकराचार्य येन वेदांत विद्यायम् उद्धृता वेदसागरात् ईशावास्यं इदं सर्वं यत्किञ्च जगत्यान् जगत ತೇನ ತಕ್ತೇನ ಭುಂಜೀಥಾ ಮಾೃದ್ಧ ಕಸ್ಯ ಸಿದ್ಧನಂ ಡಿ ವಿ ಜಿ ಸಭಾಂಗಣದಲ್ಲಿ ಸೇರಿದಂಥ ನನ್ನ ಅಧ್ಯಾತ್ಮ ಬಂಧುಗಳೇ ಮತ್ತು ಹಿರಿಯರೇ ಸಂಸ್ಥೆಯವರು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಯಾಜ್ಞವಲ್ಕ್ಯ ಯುವಕ ಸಂಘದವರು ತಮ್ಮ ಪಾಲಿನ ಕರ್ತವ್ಯವಾದಂಥ ವಂದನಾರ್ಪಣೆಯನ್ನು ಮಾಡಿ ಮುಗಿಸಿಬಿಟ್ಟಿದ್ದಾರೆ ಆದರೆ ನನ್ನ ಕಡೆಯಿಂದ ವಂದನಾರ್ಪಣೆ ಹೇಳುವಂತಹದ್ದು ಬಾಕಿ ಉಳಿದಿದೆ ಹಾಗಾಗಿ ನಾನು ಅದನ್ನು ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮ ಆದ ಮೇಲೇ ಹೇಳೋಣ ಅಂತ ಭಾವಿಸಿಕೊಂಡು ನೇರ ವಿಷಯಕ್ಕೆ ಪ್ರವೇಶ ಮಾಡ್ತೇನೆ ನಿನ್ನೆ ದಿವಸ ನಾವು ಈ ಹದಿನಾರನೆಯ ಮಂತ್ರದಲ್ಲಿ ಸೂರ್ಯನಾರಾಯಣನಿಗೆ ಇರುವಂಥ ಐದು ಪದಗಳ ಅರ್ಥವನ್ನು ಅನುಸಂಧಾನ ಮಾಡ್ತಾ ಇದ್ವಿ ಅದರಲ್ಲಿ ಪೂಷನ್ ಮತ್ತು ಏಕರ್ಷೆ ಮತ್ತು ಯಮ ಅದರ ಜೊತೆಗೆ ಸೂರ್ಯ ಮತ್ತು ಪ್ರಜಾಪತ್ಯ ಈ ಪ್ರಾಜಾಪತ್ಯ ಎನ್ನುವಂತಹ ಪದದ ಅರ್ಥವನ್ನು ಸಹ ನಾನು ಹೇಳಿದ್ದೇನೆ ಪ್ರಜಾಪತಿ ಅಂದರೆ ಕಾಲವನ್ನು ನಿಯಂತ್ರಣೆ ಮಾಡುವಂತಹ ಪ್ರತಿಯೊಂದು ದೇವತೆಗಳು ಈ ಕಾಲ ನಿಯಂತ್ರಣೆ ಮಾಡುವವರಲ್ಲಿ ಮೊದಲಿಗನು ಚತುರ್ಮುಖನಾಗ್ತಾನೆ ಹಾಗಾಗಿ ಆ ಚತುರ್ಮುಖನ ನಂತರವೇ ಇವರೆಲ್ಲರೂ ಬರೋರಾದ್ರಿಂದ ಸೂರ್ಯನಾರಾಯಣನನ್ನು ಪ್ರಜಾಪತಿ ಅಥವಾ ಪ್ರಾಜಾಪತ್ಯ ಪ್ರಜಾಪತಿಯ ಮಗ ಎನ್ನುವಂಥ ಅರ್ಥದಲ್ಲಿ ಹೀಗೆ ಪ್ರಜಾಪತ್ಯ ಎಂಬುದಾಗಿ ಯಾಜ್ಞವಲ್ಕಿಯರು ಸಂಬೋಧನೆ ಮಾಡಿದ್ದಾರೆ ಇದರ ಜೊತೆಗೆ ಇದರ ಹಿಂದಿನ ಶಬ್ದ ಇನ್ನೊಂದುಂಟು ಸೂರ್ಯ ಅಂತ ಈಗಾಗಲೇ ನಾನು ನಿನ್ನೆ ದಿವಸ ಅದಕ್ಕೆ ಮೂರು ತರಹದ ವಿವರಣೆಯನ್ನು ಕೊಟ್ಟಿದ್ದೇನೆ ಭಾಷ್ಯದಲ್ಲಿ ಭಗವತ್ಪಾದರು ಇದಕ್ಕೆ ಸೂರ್ಯ ಅನ್ನೋದಕ್ಕೆ ಇನ್ನೊಂದು ವಿವರಣೆಯನ್ನು ನಮಗೆ ಕೊಡ್ತಾರೆ ಆ ಹಿನ್ನೆಲೆಯಲ್ಲಿಯೇ ನಾನು ಇನ್ನೂ ವಿವರಿಸಬೇಕಾದದ್ದು ಉಂಟು ಅಂತ ಹೇಳಿದೆ ಅದು ಭಗವತ್ಪಾದರ ಭಾಷ್ಯ ಅಂದರೆ ಹಾಗೇನೆ ಸಮುದ್ರದಿಂದ ನಾವು ರತ್ನವನ್ನು ಎಷ್ಟೆಷ್ಟು ತೆಗೆದ್ರೂ ಸಹ ಮತ್ತು ರತ್ನ ಸಿಗ್ತಾನೇ ಇರುತ್ತೆ ಪ್ರಾಯಶಃ ಅಂದಿನಿಂದ ಹಿಡಿದು ಇಂದಿನವರೆಗೂ ಸಹ ಸಮುದ್ರದಿಂದ ರತ್ನ ತೆಗಿತಾನೇ ಇದ್ದಾರೆ ಆದರೆ ಸಮುದ್ರದಲ್ಲಿರುವಂತಹ ರತ್ನ ಖರ್ಚಾಯಿತು ಅಂತ ಆಗಲಿಲ್ಲ ಹಾಗಾಗಿ ಇವತ್ತಿಗೂ ಸಹ ಸಮುದ್ರಕ್ಕೆ ಇನ್ನೊಂದು ಹೆಸರು ರತ್ನಾಕರ ಅಂತಾನೆ ಹಾಗಾಗಿ ವೇದಾಂತ ಗ್ರಂಥಗಳಿಗೆ ಸಿಂಹದ್ವಾರವನ್ನು ಮಾಡಿಕೊಟ್ಟಂತಹ ಕೀರ್ತಿ ಭಗವತ್ಪಾದರಿದ್ದು ಅದನ್ನು ನಾವು ಮರಿಬಾರದು ಹಾಗಾಗಿ ಭಗವತ್ಪಾದರು ಯಾಜ್ಞವಲ್ಕರು ಹೇಳಿದಂತಹ ಈ ಸೂರ್ಯ ಎನ್ನುವಂತಹ ಪದಕ್ಕೆ ಏನು ವಿವರಣೆ ಕೊಡ್ತಾರೆ ಅಂದರೆ ರಶ್ಮೀನಾಂ ಪ್ರಾಣಾನಾಂ ರಸಾನಾಂಚ ಸ್ವೀಕರಣಾತ್ ಸೂರ್ಯ ರಶ್ಮಿ ಅಂದರೆ ಕಿರಣ ಅಂತ ಅರ್ಥ ಸೂರ್ಯ ಕಿರಣವನ್ನು ಹೀರ್ತಾನೆ ಆದ್ದರಿಂದ ಸೂರ್ಯ ಅಂತ ವಿವರಣೆ ಕೊಡ್ತಾರೆ ಭಗವತ್ಪಾದರು ನಮ್ಮ ಅನುಭವಕ್ಕೆ ಸ್ವಲ್ಪ ವಿರುದ್ಧವೋ ಎನ್ನುವ ಹಾಗೆ ಅನಿಸುತ್ತೆ ಇದನ್ನು ಕೇಳಿದರೆ ಅಲ್ವಾ ಯಾಕೆ ಅಂದರೆ ನಮಗೊಂದು ಕಲ್ಪನೆ ಉಂಟು ಸೂರ್ಯನಿಂದ ನಮಗೆ ಕಿರಣ ಬರುತ್ತೆ ಅವನು ಕೊಡ್ತಾನೆ ಅವನು ಕೊಡುವವನೇ ಅಷ್ಟೇ ಹೊರತು ಹೀರುವವನಲ್ಲ ಅಂತ ಭಗವತ್ಪಾದರ ಅಂತರಾರ್ಥ ಏನು ಅಂದರೆ ಸೂರ್ಯ ಕಿರಣವನ್ನು ಹೀರ್ತಾನೆ ಅಂದರೆ ಇನ್ನುಳಿದ ಎಲ್ಲ ಬೆಳಕಿನ ಕಿರಣಗಳನ್ನು ಆತ ಹೀರ್ತಾನೆ ಅಂದ್ರೆ ಅರ್ಥ ಏನು ಅಂದ್ರೆ ಅವನ ಬೆಳಕಿನ ಎದಿರಿನಲ್ಲಿ ಇನ್ನುಳಿದ ಯಾವ ಬೆಳಕನ್ನು ಕೊಡುವ ವಸ್ತುಗಳು ಸಹ ಬೆಳಗೋದಿಲ್ರಿ ಇವರ ಕಿರಣಗಳನ್ನು ಹೀರಿದ್ರಿಂದ ತಾನೇ ಇವು ಬೆಳಗದೇ ಇರೋದು ಅವನ ಮುಂದೆ ಸೂರ್ಯನ ಇಲ್ಲದೇ ಇರುವಾಗ ಎಲ್ಲವೂ ಬೆಳಗ್ತವೆ ಆದ್ರೆ ಸೂರ್ಯನಿದ್ದಾಗ ಯಾವುದು ಬೆಳಗತ್ತ ಹೇಳಿ ನೋಡೋಣ ಹಾಗೆ ರಶ್ಮೀನಾಂ ಸ್ವೀಕರಣಾತ್ ಹಾಗಾಗಿ ಅವನ ಬೆಳಕಿನ ಎದುರಿನಲ್ಲಿ ಮಿಕ್ಕ ಎಲ್ಲ ಬೆಳಗುವ ವಸ್ತುಗಳ ಬೆಳಕುನೂ ಸಹ ಅದು ಕತ್ತಲೆ ಹಾಗಾಗಿ ಇದು ಅವರು ಕೊಟ್ಟಂಥ ರಶ್ಮೀನಾಂ ಎನ್ನುವಂಥ ಪದಕ್ಕೆ ಅರ್ಥ ಮತ್ತು ಇನ್ನೊಂದು ಪದ ಹೇಳ್ತಾರೆ ಅವರು ಬರೀ ಇನ್ನುಳಿದ ಬೆಳಕಿನ ಕಿರಣಗಳನ್ನಷ್ಟೇ ಹೀರೋದಲ್ಲ ಅಂತ ಪ್ರಾಣಾನಾಂ ರಸಾನಾಂಚ ಸ್ವೀಕರಣಾತ್ ಆ ಮೂರು ಪದವನ್ನು ಇಟ್ಟಿದ್ದಾರೆ ಅವರು ಇಲ್ಲೊಟ್ಟು ಭಾಷ್ಯದಲ್ಲಿ ಮೂರನೇ ಪದ ರಸ ಎರಡನೇ ಪದ ಪ್ರಾಣ ಅಂತದ ಹಾಗೆ ಇಲ್ಲಿ ಆಮೇಲೆ ನೋಡೋಣ ಸಸ್ಯಗಳಲ್ಲಿ ಇರುವಂಥ ಎಲ್ಲ ರಸಗಳನ್ನೂ ಸಹ ಸೂರ್ಯ ಹೀರ್ತಾನೆ ಕಾಳಿದಾಸ ಈ ಮಾತನ್ನು ಹೇಳ್ತಾನೆ ಸು ಆದತ್ತೇ ಹಿ ರಸಂ ರವಿ ಸಹಸ್ರಗುಣಮುತ್ಸ್ರಷ್ಟು ಆದತ್ತೇ ಹಿ ರಸಂ ರವಿ ಸಸ್ಯಗಳಲ್ಲಿರುವಂಥ ರಸವನ್ನೆಲ್ಲ ಸೂರ್ಯನಾರಾಯಣ ಹೀರ್ತಾನೆ ಯಾಕೆ ಆ ರಸಗಳನ್ನು ಹೀರಿ ಅವುಗಳನ್ನು ಶುಷ್ಕವಾಗುವಂತೆ ಮಾಡಿ ಅವುಗಳಿಗೆ ಗೋಳ ಹೋಯ್ ಹೊಯ್ಬೇಕು ಅಂತಾನ ಚೇಚೆ ಹಾಗಲ್ಲ ಅವನು ಎಂಥ ಉದಾರಿ ಅಂತ ಕೇಳಿದರೆ ಸಹಸ್ರ ಗುಣ ಮುತ್ಸ್ರಷ್ಟು ಅಂತ ಅವುಗಳಲ್ಲಿರುವಂಥ ಒಂದರಷ್ಟು ರಸವನ್ನು ಹೀರಿ ಹೀರಿದ್ದಕ್ಕೆ ಸಾವಿರ ಪಟ್ಟು ಅವುಗಳಿಗೆ ಮತ್ತೆ ಪುನಃ ನೀರಿನ ರೂಪದಲ್ಲಿ ರಸವನ್ನು ಉಣ್ಣಿಸ್ತಾನೆ ಅವನು ಹಾಗಾಗಿ ರಸಾನಾಂ ಪತಿ ಅವನೇ ಇದರಿಂದ ಭಗವತ್ಪಾದರು ಹೀಗೆ ರಸಗಳನ್ನು ಹೀರ್ತಾನೆ ಮತ್ತೆ ಅದನ್ನೇ ನೀರಿನ ರೂಪದಲ್ಲಿ ಕೊಡ್ತಾನೆ ಆದ್ದರಿಂದ ಅವನು ಸೂರ್ಯ ಅಂತ ವಿವರಣೆಯನ್ನು ಕೊಡ್ತಾನೆ ಮತ್ತು ಆ ಎರಡನೇ ಪದದ ಅರ್ಥ ಪ್ರಾಣಾನಾಂ ಸ್ವೀಕರಣ ಅಂತ ಎಲ್ಲರ ಪ್ರಾಣಗಳನ್ನು ಸಹ ಸ್ವೀಕರಿಸುವವನು ಅವನೇ ಅಂತ ಇದು ಕೇವಲ ಇಷ್ಟನ್ನೇ ನೋಡಿದರೆ ನಮಗೆ ಸ್ಪಷ್ಟ ಆಗೋದಿಲ್ಲ ಇದರ ಸ್ಪಷ್ಟತೆಗೋಸ್ಕರ ನಾವು ಅರುಣ ಪ್ರಶ್ನಕ್ಕೆ ಕೈ ಹಾಕಬೇಕು ಅಲ್ಲಿ ನೇರ ವಿವರಣೆಯನ್ನು ನಮಗೆ ಆ ಶಾಖೆ ಕೊಡತ್ತೆ ಯಜುರ್ವೇದದ ಶಾಖೆ ಅದು ತೈತಿರಿಯ ಶಾಖೆ ಏನು ಹೇಳತ್ತೆ ಅಂದರೆ ಯೋಸೌ ತಪನ್ನುದೇತಿ ಸ ಸರ್ವೇಷಾಂ ಭೂತಾನ ಪ್ರಾಣಾನಾದ ಮಾಮೇ ಪ್ರಜಾ ಯಾ ಮಾ ಪಶೂನಾಂ ಮಾ ಮಮ ಪ್ರದಗ ಅಸವ್ಯಸ್ತಮೇತಿ ಸರ್ವಾಂ ಭೂತಾಸ್ತೇತಿ ಮಾ ಮೇ ಪ್ರಜಾ ಮಾ ಪಶೂನಾ ಮಸ್ತಂಗಾ ಅಸವ್ಯ ಆಪೂರತಿ ಸರ್ವಾಂ ಭೂತೈರೂರ ಏನು ಇದರರ್ಥ ಇದು ನೈತಿರೀಶಾಖಿ ಹೇಳಿತು ಈ ಹಿನ್ನೆಲೆಯಲ್ಲಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಮತ್ತೆ ಸೂರ್ಯನಾರಾಯಣನ ಕುರಿತು ಹೇಳಿದ ಮಾತು ಅದೂ ಸಹ ಏನು ಅಂದರೆ ಆಯುರ್ ಹರತಿ ವೈ ಪುಂಸಾಂ ಉದ್ಯನ್ ಅಸ್ತಂಚ ಎನ್ ಅಸೌ ನೋಡಿ ವೇದಕ್ಕೆ ಅರ್ಥ ಹೇಳಲಿಕ್ಕೆ ಹೊರಟಿದೆ ಹಾಗಿದ್ರೆ ಏನು ಇದರ ಅರ್ಥ ಅಂದರೆ ಯೋಸೌ ತಪನ್ ಉದೇತಿ ಸೂರ್ಯನಾರಾಯಣ ಅವನ ರಸವನ್ನು ಹೀರ್ತಾನೆ ಬೇರೆ ದೀಪಗಳ ಕಿರಣಗಳನ್ನು ಹೀರ್ತಾನೆ ಅಷ್ಟೇ ಅಲ್ಲ ಈ ಪ್ರಪಂಚದ ಜೀವಜಾತಗಳ ಪ್ರಾಣಿ ವರ್ಗಗಳ ಪ್ರಾಣಗಳನ್ನೆಲ್ಲ ಹೀರಿಬಿಡ್ತಾನೆ ಆತ ಯಾಕೆ ಹೀರ್ತಾನೆ ಅಂದರೆ ಅವನು ಅಸ್ತಂಗತನಾಗಬೇಕಲ್ವ ಸಂಜೆ ಅವನು ಅಸ್ತಂಗತನಾಗಿ ಈ ಲೋಕವನ್ನು ಬಿಟ್ಟು ವಿಶ್ರಾಂತಿ ಲೋಕಕ್ಕೆ ಹೋಗಿ ವಿಶ್ರಾಂತಿ ಪಡಿಬೇಕಿದ್ರೆ ಅವನಿಗೆ ನಮ್ಮ ಪ್ರಾಣವನ್ನ ಹೀರಿಕೊಂಡು ಹೋಗದೆ ಇದ್ರೆ ಆಹಾರವೇ ಇಲ್ಲ ಅಂತ ಆಗ್ಬಿಡುತ್ತೆ ಅಂತ ಕವಿ ಮಂತ್ರದೃಷ್ಟಾರ ಕಾವ್ಯಮಯವಾಗಿ ಈ ಮಾತನ್ನು ಹೇಳ್ತಾರೆ ಯೋಸೌ ಉದೇತಿ ಸಹ ಸರ್ವೇಶಾಂ ಪ್ರಾಣಾನ್ ಆದಾಯ ಉದೇತಿ ಹಾಗೇನೆ ರಾತ್ರಿ ಅಸ್ತಂಗತನಾದವನು ಬೆಳಗಾತ ಉದಯ ಆಗಬೇಕು ಅಂತಾದರೆ ಉದಯ ಆಗಬೇಕಿದ್ರೆ ಅವನಿಗೆ ಶಕ್ತಿ ಬೇಕಲ್ವ ಮತ್ತೆ ಹಾಗಾಗಿ ನಿನಗೆ ಈ ಶಕ್ತಿ ಎಲ್ಲಿಂದ ಬಂತು ಅಂದರೆ ಓ ನಿನ್ನೆ ರಾತ್ರಿಯ ಅಸ್ತಂಗತನಾದ ಮೇಲೆ ನಾವೆಲ್ಲ ಮಲಗಿದ್ದಲ್ಲ ಮಲಿಗೆ ಬೆಳಗಾಗುವುದರೊಳಗಾಗಿ ನಮ್ಮ ಎಲ್ಲ ಪ್ರಾಣ ಹೀರಿಕೊಂಡು ನೀನು ಶಕ್ತಿಯನ್ನು ಪಡೆದು ಉದಯನಾದೇ ಹೀಗೆ ಅರ್ಥ ಅಲ್ಲ ಅಂದ್ರೆ ಅರ್ಥ ಏನು ಅದರ ತಾತ್ಪರ್ಯ ಅಂತ ಕೇಳಿದರೆ ಒಂದು ಸಲ ಸೂರ್ಯ ಉದಯನಾಗಿ ಅಸ್ತಂಗತನ ಆದ ಅಂತಾದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಬದುಕಿನ ಆಯುಷ್ಯದ ಹನ್ನೆರಡು ತಾಸಿಗೆ ಕತ್ತರಿ ಹಾಕ್ತಾನೆ ಒಂದು ಸಲ ಅಸ್ತಂಗತನಾಗಿ ಮತ್ತೆ ಆತ ಉದಯಿಸಿದ ಅಂತಾದ್ರೆ ನಿನಗೆ ಗೊತ್ತಿಲ್ಲದೆ ನಿನ್ನ ಬದುಕಿನ ಇನ್ನುಳಿದ ಹನ್ನೆರಡು ತಾಸಿಗೆ ಕತ್ತರಿ ಹಾಕ್ತಾನೆ ಅಂದರೆ ನೀನು ಒಂದು ದಿವಸ ಕಳೆದೆ ಅಂತಾದರೆ ನೀನು ನಿನ್ನ ಆಯುಷ್ಯದಲ್ಲಿ ಒಂದು ದಿನ ಹೆಚ್ಚು ಸಾವಿಗೆ ಸಮೀಪನಾದೆ ಈ ಎಚ್ಚರಿಕೆ ನಿನ್ನಲ್ಲಿ ಸದಾ ಇರಬೇಕು ಅದಕ್ಕೋಸ್ಕರ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ ಯೋಸೌ ತಪನ್ ಉದೇತಿ ಸ ಸರ್ವೇಶಾಂ ಭೂತಾನಾಂ ಪ್ರಾಣಾನಾದಾಯ ಉದೇತಿ ಇದು ನೀನು ಮಾಡೇ ಮಾಡ್ತೀಯ ಆದರೆ ನಾನೇನು ಪ್ರಾರ್ಥನೆ ಮಾಡ್ತೇನೆ ಅಂದರೆ ಮಾಮೇ ಮಾ ಪಶೂನಾಮ್ ಆದರೆ ನೀನು ಏನಾದರೂ ಮಾಡು ಆದರೆ ನನ್ನ ಪ್ರಜೆಗಳ ನನ್ನ ಮಕ್ಕಳ ನನ್ನ ಪಶುಗಳ ನನ್ನ ಸಂಪತ್ತಿನ ನನ್ನ ಬಂಧುವರ್ಗದವರ ನನ್ನನ್ನು ಆಶ್ರಯಿಸಿದವರ ಪ್ರಾಣವನ್ನು ಹೀರಬೇಡಪ್ಪ ಮತ್ತಷ್ಟೇ ಅಲ್ಲ ನೀನು ಅಸ್ತಂಗತನ ಮೇಲೆ ಮತ್ತು ನಾ ಬರಬೇಕಿದ್ರೂ ಸಹ ನಮಗೆ ಗೊತ್ತಿಲ್ಲದೆ ನಮ್ಮ ಆಯುಷ್ಯವನ್ನು ನಮ್ಮ ಬಂಧುವರ್ಗದವರ ಆಯುಷ್ಯವನ್ನು ಹೀರಿಕೊಂಡು ನೀನು ಉದಯನಾಗಬೇಡಪ್ಪ ಪ್ರಪಂಚದಲ್ಲಿ ನೀನು ಇಷ್ಟು ಸಮರ್ಥನಿದ್ದೀಯೇ ಹಾಗಾಗಿ ನೀನು ನಮ್ಮ ಆಯುಷ್ಯವನ್ನು ಹೀರದೆ ನಿನಗೆ ಉದಯ ಆಗುವುದಕ್ಕೂ ಅಸ್ತಂಗತನಾಗುವುದಕ್ಕೂ ಸಾಧ್ಯ ಇಲ್ವೇನು ಸೂರ್ಯನಾರಾಯಣ ಅಂತ ಹೇಳಿ ಆ ಮಂತ್ರದಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ ಆ ಹಿನ್ನೆಲೆಯಲ್ಲಿ ಭಗವತ್ಪಾದರು ಹೇಳ್ತಾರೆ ಯಾಕೆಂದರೆ ಅವರು ಸ್ವತಃ ತೈತಿರಿಯ ಶಾಖೆಯವರವರು ಇದು ನೋಡಿ ಪ್ರಾಚೀನ ಋಷಿಗಳಲ್ಲಿ ಹೇಗಿರುತ್ತೆ ಅಂತ ಯಾಜ್ಞವಲ್ಕ್ಯರು ಶಾಖೆಗೆ ಸಂಬಂಧಪಟ್ಟವರು ಭಗವತ್ಪಾದರು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟವರು ತೈತಿರಿಯ ಶಾಖೆಗೆ ಸಂಬಂಧಪಟ್ಟವರು ಆದರೆ ಯಾಜ್ಞವಲ್ಕ್ಯರ ಹೃದ್ಗತ ಏನು ಅನ್ನೋದನ್ನು ತಮ್ಮ ವಿವರಣೆಯಿಂದ ನಮಗೆ ತಿಳಿಸಿಕೊಡ್ತಾರೆ ಈಗ ಹೀಗೆ ರಶ್ಮೀನಾಂ ಪ್ರಾಣಾಂ ರಸಾನಾಂಚ ಸ್ವೀಕರಣಾತ್ ಸೂರ್ಯ ಅಂದರೆ ಸೂರ್ಯ ಅನ್ನೋದಕ್ಕೆ ನಾವು ಎಷ್ಟು ತರಹದ ಅರ್ಥವನ್ನು ನೋಡಿದ್ವಿ ಸೂರ್ಯನಾರಾಯಣನ ಆರಾಧನೆ ನಮ್ಮ ದೇಶದಲ್ಲಿ ಎಷ್ಟು ಪ್ರಾಚೀನವಾದದ್ದು ಈ ಆರಾಧನೆಗೆ ಕಲಶಪ್ರಾಯವಾಗಿ ನಿಂತವರು ಯಾಜ್ಞವಲ್ಕ್ಯ ಮಹರ್ಷಿಗಳು ಹೀಗೆ ಮತ್ತೆ ಅಷ್ಟೇ ಅಲ್ಲ ಆತ ಏನು ಮಾಡ್ತಾನೆ ಅಂದರೆ ಈ ಸೂರ್ಯನಾರಾಯಣನ ನೋಡಿ ಆ ಕಾಲದ ಅಭಿಮಾನಿ ದೇವತೆಗಳಂತಹ ಚಂದ್ರ ಮತ್ತೆ ನಕ್ಷತ್ರ ಇವರು ಎಲ್ಲ ಓಹೋ ನಾವು ಹೀಗೆ ಮಾಡಬೇಕು ಅಂಥೇಳಿ ಇವರು ಸಹ ನಮ್ಮ ಆಯುಷ್ಯವನ್ನು ಅಷ್ಟೋ ಇಷ್ಟೋ ಹೀರ್ಕೊಂಡು ಹೋಗ್ತಾ ಇರ್ತಾರೆ ಆ ನಕ್ಷತ್ರಗಳು ಹಗಲಿನಲ್ಲಿ ಕಾಣಿಸೋದಿಲ್ಲ ಯಾಕೆ ಅಂತಂದರೆ ಅವು ನಮಗೆ ಕಣ್ಣಿಗೆ ಕಾಣದೇ ಹಾಗೆ ನಿಂತು ನಮ್ಮ ಸಂಪತ್ತನ್ನು ಕದೀತವೆ ಅಂತ ಶಾಸ್ತ್ರ ಬಹಳ ತಮಾಷೆಯಾಗಿ ಹೇಳುತ್ತೆ ಅಂದರೆ ಕಣ್ಣಿಗೆ ಕಾಣದೇ ಇರುವ ಹಾಗೆ ನಮ್ಮ ವಸ್ತುವನ್ನು ಕೀಳುವವರು ಯಾರು ಕಳ್ಳರು ಹಾಗೆ ಅರ್ಥ ಅಲ್ಲ ಅದಕ್ಕೋಸ್ಕರ ರಾತ್ರಿ ಅವು ನಮ್ಮನ್ನು ನೋಡಿ ಮಿಕ್ಕಿ 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 ಅಂತ ನಗ್ತಾವಂತೆ ಮಿನುಗ್ತಾವಲ್ಲ ಅದನ್ನು ಇಟ್ಕೊಂಡು ಉಪನಿಷತ್ತು ಈ ಹಿನ್ನೆಲೆಯಲ್ಲಿ ಹೇಳುತ್ತೆ ನಿನಗೆ ಗೊತ್ತಿಲ್ಲದೆ ನಿನ್ನ ಬದುಕಿನ ಇಪ್ಪತ್ನಾಲ್ಕು ಗಂಟೆಯನ್ನು ನಾನು ಅಪಹರಿಸಿದ್ದೇನೆ ನೀನು ಬೆಪ್ಪನಾಗಿ ನನ್ನನ್ನು ನೋಡ್ತಾ ಇದ್ದೀಯ ಅಂತ ಇದನ್ನು ಕೇಳಿದಾಗ ನಮಗೆ ಹೌದಲ್ಲ ಅಂತ ಅಂತನಿಸುತ್ತೆ ಹೀಗೆ ರಶ್ಮೀನಾಂ ಪ್ರಾಣಾನಾಂಚ ಸ್ವೀಕರಣಾತ್ ಸೂರ್ಯ ಎನ್ನುವಂತಹ ಭಗವತ್ಪಾದರ ವಿವರಣೆ ಜೊತೆಗೆ ಮತ್ತೆ ಮುಂದಿನ ಶಬ್ದ ವ್ಯೂಹರಶ್ಮೀನ್ ಸಮೂಹ ಈ ಮಂತ್ರ ಸು ಈ ಹದಿನಾರು ಅಲ್ಲ ಹದಿನೈದು ಮತ್ತು ಹದಿನಾರನೇ ಮಂತ್ರ ಸೂರ್ಯನಾರಾಯಣನ ಪ್ರಾರ್ಥನೆ ಹೊರಟಿದ್ದು ಅಂತ ನಾನು ಹೇಳಿದ್ದೇನೆ ಆ ಯಾಜ್ಞಮಲ್ಕೆ ಮಹರ್ಷಿಗರು ಮಹರ್ಷಿಗಳು ಪ್ರಾರ್ಥನೆ ಮಾಡ್ತಾರೆ ಏನು ಅಂದರೆ ನನಗೆ ನಿನ್ನನ್ನು ನೋಡಬೇಕಾಗಿದೆ ಆದರೆ ನಿನ್ನನ್ನು ನೋಡೋದಕ್ಕೆ ನಿನ್ನ ಕಿರಣಗಳು ನನ್ನ ಕಣ್ಣನ್ನು ಕುಕ್ಕಿಸಿ ನನ್ನನ್ನು ಪಕ್ಕಕ್ಕೆ ಸರಿಸ್ತಾ ಇವೆ ಹಾಗಾಗಿ ವ್ಯೂಹರಶ್ಮೀನ್ ನಿನ್ನ ಈ ಕಿರಣಗಳನ್ನೆಲ್ಲ ನೀನು ಏನು ಮಾಡು ಅಂದರೆ ವ್ಯೂಹ ವಿಗಮಯ ಪಕ್ಕಕ್ಕೆ ಸರಿಸಪ್ಪ ನಿನ್ನ ಶಿಷ್ಯನಾದ ನನಗೇನೇ ನೀನು ಅದನ್ನು ಪಕ್ಕಕ್ಕೆ ಸರಿಸಿ ನಿನ್ನನ್ನು ನೋಡೋ ಭಾಗ್ಯ ಕೊಡೋದಿಲ್ಲ ಅಂತಾದರೆ ಇನ್ನು ಬೇರೆ ಯಾರಿಗೆ ನಿನ್ನನ್ನು ನೋಡುವ ಅವಕಾಶ ಕೊಡ್ತೀಯಪ್ಪ ನೀನು ಹಾಗಾಗಿ ವಿಗಮಯ ಪಕ್ಕಕ್ಕೆ ಸರಿಸು ಹಾಗೆ ಮಾಡದೇ ಇದ್ದರೆ ಮತ್ತೇನು ಮಾಡಬೇಕು ಸಮೂಹ ನಿನ್ನೆಲ್ಲ ಕಿರಣಗಳನ್ನು ಕಿರಣಗಳನ್ನು ಸಹ ಒಟ್ಟುಗೂಡಿಸಿ ಒಂದು ಕಡೆಗೆ ಇಟ್ಬಿಡಪ್ಪ ಆ ಎಲ್ಲ ಕಿರಣಗಳನ್ನು ಒಂಥರ ಪಿಂಡೀಕರಿಸಿ ಪಕ್ಕಕ್ಕೆ ಇಟ್ಬಿಡು ಆಗಲಾದರೂ ನಾನು ನೋಡ್ತೇನೆ ಒಂದೋ ನನ್ನ ಕಣ್ಣನ್ನು ಕುಕ್ಕುವ ಕೋರೈಸುವ ಕಿರಣಗಳನ್ನು ಪಕ್ಕಕ್ಕೆ ಸೇರಿಸು ಅದಿಲ್ಲ ಎಲ್ಲ ಕಿರಣಗಳನ್ನು ಒಂದು ಈ ಹುಲ್ಲಿನ ಹೊರೆ ಕಟ್ಟದಂಗೆ ಕಟ್ಟಿಟ್ಬಿಡು ಒಂದು ಕಡೆಗೆ ಆಗ ನಾನು ನಿನ್ನನ್ನು ಹಾಯಾಗಿ ನೋಡ್ತೇನೆ ಅಂತ ಹೇಳಿ ಯಾಕೆ ಅಂತ ಕೇಳಿದರೆ ಉಪ ಸಂಹಾರ ಅದನ್ನ ನೀನು ಅದು ಮಾಡೋದಿಲ್ಲ ಅಂತಾದರೆ ನೀನು ನಿನ್ನೊಳಗೆ ಅವುಗಳನ್ನು ಎಲ್ಲವನ್ನೂ ಸಹ ಸೇರಿಸಿಕೊಂಡು ಬಿಟ್ಟುಬಿಡು ಹೀಗೆ ಅಂಥೇಳಿ ಭಗವ ಯಾಜ್ಞವಲ್ಕಿಯರು ಪ್ರಾರ್ಥನೆ ಮಾಡ್ತಾ ಕೊನೆಗೆ ಮುಂದೆ ಹೇಳ್ತಾರೆ ಅವರು ಯಾಕೆ ನೀನು ಹೀಗೆ ಮಾಡಬೇಕು ಅಂದರೆ ನಾನು ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ನಿನ್ನ ಆ ಮಂಗಳಕರವಾದ ರೂಪ ಏನುಂಟಲ್ಲ ನಿನ್ನ ಒಳಗೆ ಯಾವುದು ಸೂರ್ಯನಾರಾಯಣನ ಒಳಗಿರುವಂತಹ ಆ ಆತ್ಮತತ್ವ ಪರಬ್ರಹ್ಮತತ್ವ ಅದು ಕಲ್ಯಾಣತಮವಾದಂಥ ರೂಪ ಅದಕ್ಕಿಂತ ಮಂಗಳಕರವಾದಂತಹದ್ದು ಇನ್ನೊಂದು ಇಲ್ಲ ಆತ್ಮತತ್ವಕ್ಕಿಂತ ಮಿಗಿಲಾದಂಥ ಮಂಗಳಕರವಾದ್ದು ಕಲ್ಯಾಣಕರವಾದಂಥದ್ದು ಯಾವುದುಂಟು ಯಾವುದೂ ಇಲ್ಲ ಹಾಗಾಗಿ ಒಳಗಡೆ ಇರುವಂತಹ ಆ ಕಲ್ಯಾಣತಮ ರೂಪವಾದಂತಹ ಮಂಗಳಮಯವಾದಂತಹ ರೂಪವನ್ನು ಯಾವುದನ್ನು ನೋಡಿದರೆ ಮತ್ತೆ ನಾನು ಈ ಪ್ರಪಂಚಕ್ಕೆ ಬರಲಾರೇನೋ ಅಂಥ ರೂಪವನ್ನು ನಾನು ನೋಡಬೇಕು ತತ್ತೇ ಪಶ್ಯಾಮಿ ಅದು ಎಂಥದ್ದು ಅಂದರೆ ಯೋಸಾವಸೌ ಪುರುಷ ಸೋಹಮಸ್ಮೀ ಅದು ಈ ಸೂರ್ಯನಾರಾಯಣ ನಿನ್ನ ಒಳಗಡೆ ಉಂಟಲ್ಲ ಇಲ್ಲಿ ಭಗವತ್ಪಾದರು ಒಂದು ಮಾತನ್ನು ಹೇಳ್ತಾರೆ ಏನು ಅಂದರೆ ನಾನು ಆ ರೂಪವನ್ನು ಪಕ್ಕಕ್ಕೆ ಸರಿಸಿ ಅದನ್ನು ನೋಡಬೇಕು ಅಂತ ಹೇಳಬೇಕಿದ್ರೆ ಸೇವಕನ ತರಹ ನಿನ್ನನ್ನು ಕೇಳ್ತಾ ಇಲ್ಲ ಐ ಆಮ್ ನಾಟ್ ಬೆಗ್ಗಿಂಗ್ ಯು ಅನ್ನೋ ತರಹ ಪ್ರಾರ್ಥನೆ ಮಾಡ್ತಾರೆ ಅವರು ಯಾಜ್ಞವಲ್ಕ್ಯರ ಪ್ರಾರ್ಥನೆಗೆ ಭಗವತ್ಪಾದರ ಭಾಷ್ಯ ಏನು ಅಂದರೆ ಕಿಂಚ ಅಹಂ ನತ್ವಾಂ ಭೃತ್ಯವತಿ ಆಚೆ ಯಾಕೆ ನಾನು ಭಾಷ್ಯವನ್ನು ಓದದೇ ಇದ್ದರೆ ಗಣೇಶ್ ಭಟ್ ಹೋಬಳಿ ಇದನ್ನು ಸ್ವತಂತ್ರವಾಗಿ ಹೇಳಿದನು ಎನ್ನುವಂಥ ಭಾವನೆ ಬಂದಿತ್ತು ಎನ್ನುವಂಥ ದೃಷ್ಟಿಯಿಂದ ಭಾಷ್ಯವನ್ನು ನಿಮ್ಮ ಎದುರಲ್ಲಿ ಇಡ್ತಾ ಇದ್ದೇನೆ ನಾನು ಸೇವಕನಾಗಿ ಹತ್ರ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅಂತಾದರೆ ನಿನ್ನ ಒಳಗಡೆ ಇರುವಂಥ ಆತ್ಮತತ್ವ ಉಂಟಲ್ಲ ಯುವಸಾ ವಸೌ ಅಸೌ ಆ ಬ್ರಹ್ಮತತ್ವ ಆತ್ಮತತ್ವ ಉಂಟಲ್ಲ ಅದು ನನ್ನದೇ ರೂಪ ನನ್ನದೇ ರೂಪವನ್ನು ನಾನು ನೋಡುವುದಕ್ಕೆ ನನಗೆ ಹಕ್ಕುಂಟು ಅದಕ್ಕೆ ಅವಕಾಶ ಮಾಡಿಕೊಡು ನೀನು ಹಾಗಾಗಿ ನನ್ನ ರೂಪವನ್ನು ನನಗೆ ನೋಡಿಕೊಳ್ಳುವುದಕ್ಕೆ ನೀನು ಯಾಕೆ ಅಡ್ಡಿ ಬರ್ತಾ ಇದ್ದೀಯಪ್ಪ ಹಾಗಾಗಿ ಆ ರೂಪವನ್ನು ನನಗೆ ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಶಿಷ್ಯನಿಗೆ ಆಶೀರ್ವಾದ ಮಾಡಿ ಆ ಬ್ರಹ್ಮತತ್ವವನ್ನು ನೋಡುವುದಕ್ಕೆ ಅದರಿಂದ ಸ್ವಸರೂಪದ ಅರಿವನ್ನು ಪಡೆಯುವುದಕ್ಕೆ ಗುರುಗಳಾಗಿ ನೀನು ನನಗೆ ಆಶೀರ್ವಾದ ಮಾಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಯಾಕೆ ಅಂದರೆ ಹೀಗೆ ಪ್ರಾರ್ಥನೆ ಮಾಡಿ ಮತ್ತೆ ಅವರು ಹೇಳ್ತಾರೆ ಅವನು ಎಂಥವನು ಅಂದರೆ ಯೋಸ ವಸೌ ಪುರುಷ ಪುರುಷ ಅಂದರೆ ಯಾವ ಪುರುಷನಿದ್ದಾನೋ ಅಂತ ಯಾವ ಪುರುಷ ಪುರುಷ ಅಂದರೆ ಲೋಕದಲ್ಲಿ ಪುರುಷ ಅಂದರೆ ಗಂಡಸರು ಮತ್ತು ಸ್ತ್ರೀಯರು ಹೆಂಗಸರು ಆ ಹೇಳ್ತಾ ಇಲ್ಲ ಪುರುಷ ಅಂದರೆ ಪುರಿ ಶಯನಾತ್ ಪುರುಷ ಪುರಿ ಅಂದರೆ ಈ ಶರೀರದಲ್ಲಿ ಶರೀರ ಎನ್ನುವಂಥ ಪಟ್ಟಣದಲ್ಲಿ ಇರುವವನು ಯಾವನೋ ಅವನು ಪುರುಷ ಎಲ್ಲರ ಶರೀರದಲ್ಲೂ ಸ್ತ್ರೀ ಮತ್ತು ಪುರುಷ ಎನ್ನುವಂಥ ಭೇದ ಶರೀರವನ್ನು ಅಷ್ಟೇ ಹೊರತು ಶರೀರದ ಒಳಗಡೆ ಇರುವಂತಹ ಚೈತನ್ಯವನ್ನು ಇಟ್ಕೊಂಡು ಹೇಳೋದಲ್ಲ ಹಾಗಾಗಿ ಎಲ್ಲರ ಈ ಶರೀರ ಎನ್ನುವಂಥ ಪುರದಲ್ಲೂ ಇರುವುದು ಅದು ಒಂದೇ ಚೈತನ್ಯವಾದದರಿಂದ ಅದು ಪ್ರತಿ ಪ್ರತಿಯೊಬ್ಬರೂ ಸಹ ಪುರುಷರು ಅಂತಲೇ ವೇದಾಂತ ಹೇಳುತ್ತೆ ಸ್ತ್ರೀಯರೂ ಪುರುಷರೇ ವೇದಾಂತದ ನೆಲೆಯಲ್ಲಿ ಹಾಗಿದ್ರೆ ಲೋಕದ ನೆಲೆಯಲ್ಲಿ ವ್ಯವಸ್ಥೆಗೋಸ್ಕರ ನಾವು ಬೋರ್ಡ್ ಹಾಕ್ತೇವೆ ಇಲ್ಲಿ ಪುರುಷರಿಗೆ ಇಲ್ಲಿ ಮಹಿಳೆಯರಿಗೆ ಅಂತ ಅದು ಕೂತ್ಕೊಳ್ಳಿ ವ್ಯವಸ್ಥೆ ಅಷ್ಟೇ ಇನ್ನೇನಿಲ್ಲ ಆದರೆ ವೇದಾಂತದ ನೆಲೆಯಲ್ಲಿ ಈ ದೇಹದ ಲಿಂಗವನ್ನು ಇಟ್ಕೊಂಡು ಹೇಳೋದೇ ಇಲ್ಲ ಅವರು ಅವ್ರು ಹೇಳೋದೆಲ್ಲ ಕೇವಲ ಶರೀರಾಂತರ್ಗತವಾದಂಥ ಚೈತನ್ಯವನ್ನು ಇಟ್ಕೊಂಡೇ ಹೇಳೋದು ಹಾಗಾಗಿ ಯೋಸಾ ವಸೌ ಪುರುಷ ಸೋಹಮಸ್ಮಿ ಅಂದರೆ ಇಲ್ಲಿ ಯಾವ ಈ ಪುರುಷ ಶಬ್ದ ವಾಚ್ಯನಾದಂತಹ ಜೀವಾತ್ಮ ಇದ್ದಾನಲ್ಲ ಆ ಸೂರ್ಯನಾರಾಯಣದಿರುವಂತಹ ಚೈತನ್ಯ ಅದೂ ಇದೂ ಸಹ ಎರಡೂ ಒಂದೇ ಹಾಗಾಗಿ ಈ ಮಹಾಸಮುದ್ರದಲ್ಲಿ ಎಷ್ಟೋ ಅಲೆಗಳು ಬರ್ತವೆ ಆದರೆ ವಾಸ್ತವಿಕವಾಗಿ ಆ ಅಲೆ ಅಂದರೆ ಏನು ಅವು ಯಾವ ಅಲೆಯೂ ಸಹ ನೀರನ್ನು ಬಿಟ್ಟು ಬೇರೆಯಾಗಿ ಇಲ್ಲ ಹಾಗೆಯೇ ಪ್ರತಿಯೊಬ್ಬರ ಶರೀರದಲ್ಲಿರುವಂತಹ ಚೈತನ್ಯವು ಆ ಮಹಾಸಮುದ್ರದ ಬೇರೆ ಬೇರೆಯಾದಂಥ ಅಲೆ ಅಲೆ ಎನ್ನುವಂಥ ದೃಷ್ಟಿಯಿಂದ ಬೇರೆ ಅಂತ ಹೇಳಬೇಕೆ ಅಷ್ಟೇ ಹೊರ್ತನು ಸಹ ಅಲೆಯ ಒಳಗಿರುವುದು ಏನು ಮತ್ತೆ ನೀರೇ ಹಾಗಾಗಿ ಈ ಎಲ್ಲ ಅಲೆಗಳ ಮೂಲ ಒಂದೇ ಸಮುದ್ರದ ನೀರು ಹಾಗಾಗಿ ನಾನು ನನ್ನ ಆ ರೂಪವನ್ನು ನೋಡುವುದಕ್ಕೆ ನೀನು ನನಗೆ ಸಹಕರಿಸು ಎನ್ನುವಂತಹ ಪ್ರಾರ್ಥನೆಯನ್ನು ಯಾಜ್ಞವಲ್ಕ್ಯರು ಮಾಡ್ತಾರೆ ಈ ಮಾತನ್ನು ನಾವು ಬೇರೆ ಕಡೆಗೂ ನೋಡ್ತೇವೆ ಸಹಸ್ರಶೀರ್ಷ ಪುರುಷ ಮತ್ತು ಬಂತು ನೋಡಿಯಲ್ಲಿ ಮತ್ತೆ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ಅಂತ ಅಲ್ಲೂ ನೋಡ್ತೇವೆ ಮತ್ತೆ ಆ ಅರುಣಪ್ರಶ್ನೆಯಲ್ಲಿ ಇನ್ನೂ ಒಂದು ಮಾತು ಬರುತ್ತೆ ಏನು ಅಂದರೆ ಪೂರ್ವಮೇವಾಹಮ ಪೂರ್ವಮೇವಾಹ ಇತಿ ತತ್ಪುರುಷಸ್ಥ ಪುರುಷತ್ವಂ ಈ ಪ್ರಪಂಚ ಇರುವುದಕ್ಕಿಂತಲೂ ಮೊದಲು ನಾನು ಇದ್ದೆ ಹಾಗಾಗಿ ಪೂರ್ವಮೇವ ಅಹ ಮಾಸಂ ಆದ್ದರಿಂದ ನನ್ನನ್ನು ಪುರುಷ ಅಂತ ಕರೀತಾರೆ ಈ ಶರೀರಕ್ಕೆ ಪುರುಷ ಅಂತ ಹೇಳೋಕೆ ಸಾಧ್ಯನಾ ಪ್ರಪಂಚ ಇರುವುದಕ್ಕಿಂತ ಮೊದಲು ಶರೀರ ಇತ್ತ ಹಾಗಾಗಿ ಹಾಗಿದ್ರೆ ಇಲ್ಲಿ ಪುರುಷ ಅಂತ ಹೇಳಿದರೆ ಶರೀರಾರ್ಗತ ಅಂತರ್ಗತವಾದಂತಹ ಚೈತನ್ವನ್ಯ ಇಟ್ಕೊಂಡೇ ನಾವು ಹೇಳಬೇಕು ಹಾಗಾಗಿ ಪುರುಷೇನಾದ್ವಾ ಪುರುಷ ಹೀಗೆ ಎಲ್ಲರ ಪುರದಲ್ಲೂ ಇರುವವನು ಎಲ್ಲಾ ಪುರದಲ್ಲೂ ಇರುವವನು ಆತನೇ ಪರಮಾತ್ಮ ಇಷ್ಟು ಆದಮೇಲೆ ಯಾಜ್ಞವಲ್ಕ್ಯರು ವಿವರಣೆ ಕೊಟ್ಟಂತಹ ಈ ಮಂತ್ರದ ಹಿನ್ನೆಲೆಯಲ್ಲಿ ಮತ್ತೆ ನಮಗೆ ತೈತಿರಿಯ ಉಪನಿಷತ್ತು ಒಂದು ಮಾತನ್ನು ಹೇಳುತ್ತೆ ಸಯಶ್ಚ ಎಂ ಪುರುಷೇ ಸಹ ಯಶ್ಚಾಯಂ ಅಯಂ ಪುರುಷೇ ಈ ಶರೀರದ ಒಳಗಡೆಗೆ ಯಾವ ಉಂಟು ಯಶ್ಚಾಸಾವಾದಿತ್ಯ ಸ ಏಕ ಇಲ್ಲಿರುವುದು ಮತ್ತೆ ಆ ಸೂರ್ಯನಾರಾಯಣನಲ್ಲಿರುವಂತಹ ದಿದ್ಯೆರಡೂ ಸಹ ಒಂದೇ ಅಂತ ಹೇಳಿ ತೈತಿರಿಯ ಉಪನಿಷತ್ತು ಸಹ ಈ ಮಾತನ್ನು ಹೇಳುತ್ತೆ ಯಾಜ್ಞವಲ್ಕ್ಯರೂ ಸಹ ನಿಮಗೆ ಗೊತ್ತು ಕೃಷ್ಣ ಯಜರ ವೇದನ ಓದಿದವರು ಮೊದಲವರು ವೈಶಂಪಾಯನರ ಹತ್ರ ನಾವು ಇದನ್ನು ಮರಿಬಾರದು ಹಾಗಾಗಿ ಅವರು ಅದನ್ನು ಬಿಟ್ಟು ಹೋದರೆ ಅಷ್ಟೇ ಹೊರತು ಸಹ ತಿರಸ್ಕಾರ ಮಾಡಿ ಹೋಗಲಿಲ್ಲ ಹಾಗಾಗಿ ಆ ಸಂಸ್ಕಾರವೂ ಸಹ ಅವರಲ್ಲಿ ಬೀಜಭೂತವಾಗಿ ಇದ್ದಿರಬಹುದು ಮತ್ತು ವೈಶಂಪ ಎಂದರು ಗುರುಗಳು ಎನ್ನುವುದು ಎಷ್ಟು ಸತ್ಯವೋ ಅವರಿಗೆ ಸೋದರ ಮಾವ ಎನ್ನುವಂಥದ್ದು ಅಷ್ಟೇ ಸತ್ಯ ಏನಿದ್ರೂ ಸಹ ತಾಯಿಯಿಂದ ಬಂದಂತಹ ತಮ್ಮ ತಾನೆ ಅವರು ಹಾಗಾಗಿ ಈ ಒಂದು ಅರ್ಥದ ಹಿನ್ನೆಲೆಯಲ್ಲೂ ಸಹ ಈ ಉಪನಿಷತ್ತಿನ ಮಂತ್ರ ನಮಗೆ ಈ ರೀತಿಯಾಗಿ ತೆರೆದುಕೊಳ್ಳುತ್ತದೆ ಇಲ್ಲಿಗೆ ಈ ಮಂತ್ರದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ ಅಲ್ಲಿಗೆ ಹದಿನಾರು ಮಂತ್ರಗಳನ್ನು ನಾವು ನೋಡಿದ್ವಿ ಇನ್ನು ಹದಿನೇಳು ಮತ್ತು ಹದಿನೆಂಟನೇ ಮಂತ್ರ ನೋಡಬೇಕು ನಿನ್ನೆ ದಿವಸ ಹೇಳಿದ್ದೇನೆ ಆ ಆತ್ಮವಸ್ತುವಿನ ನೇರ ಪ್ರತಿನಿಧಿಗಳು ಸೂರ್ಯ ಮತ್ತು ಅಗ್ನಿ ಸೂರ್ಯ ಹಗಲಿನ ದೇವತೆ ಹಾಗಾಗಿ ಯಾಜ್ಞವಲ್ಕ್ಯರು ಮೊದಲು ಸೂರ್ಯನನ್ನು ಸ್ಥಿತಿ ಮಾಡ್ತಾರೆ ಮತ್ತು ತನ್ನ ವಿದ್ಯಾ ಕೊಟ್ಟಂತಹ ಗುರು ಆದದ್ರಿಂದ ಸೂರ್ಯನಾರಾಯಣನು ಅಸ್ತಂಗತನಾದಾಗ ಪ್ರಪಂಚವನ್ನ ಬೆಳಗುವವರು ಯಾರು ಅಗ್ನಿ ಹಾಗಾಗಿ ಆ ಅಗ್ನಿಯನ್ನ ಮುಂದಿನ ಎರಡು ಮಂತ್ರಗಳಲ್ಲಿ ಸ್ತುತಿ ಮಾಡುತ್ತಾರೆ ಬಹಳ ಸುಂದರವಾದಂತಹ ಮಂತ್ರಗಳು ಆ ಈಶಾವಾಸ್ಯ ಉಪನಿಷತ್ತಿನ ಎಲ್ಲ ಮಂತ್ರಗಳು ಸುಂದರವೇ ಅದರೊಳಗೂ ಆ ಮೊದಲಿನ ಎರಡು ಮಂತ್ರ ಮತ್ತೆ ಆ ಮುಂದಿನ ಮೂರು ಮತ್ತು ನಾಲ್ಕನೆಯ ಮಂತ್ರಗಳು ಮತ್ತೆ ಈ ಕೊನೆಯ ನಾಲ್ಕು ಮಂತ್ರಗಳು ಇವುಗಳಿಗೆ ಸರಿಸಾಟಿ ಎನ್ನುವಂತಹದ್ದೇ ಇಲ್ಲ ಪ್ರಾಯಶಃ ಹಾಗಿದ್ರೆ ಈ ಮಂತ್ರದಲ್ಲಿ ಯಾಜ್ಞವಲ್ಕಿಯರು ಏನು ಹೇಳ್ತಾರೆ ಅಂತ ನೋಡುವುದಕ್ಕಿಂತ ಮುನ್ನ ಈ ಮಂತ್ರವನ್ನು ನಾವು ನೋಡಬೇಕು ಮೊದಲು ಇದೂ ಸಹ ಯಜುಸ್ ಅಂದರೆ ಇದು ಕೇವಲ ವಾಕ್ಯ ಗದ್ಯಮಯವಾಗಿ ಉಂಟು ಅಂದರೆ ಇಡೀ ಯಾಜ್ಞವಲ್ಕಿಯ ಈ ಹದಿನೆಂಟು ಮಂತ್ರಗಳ ಉಪನಿಷತ್ತಿನಲ್ಲಿ ನಾವು ಎರಡು ಮಂತ್ರಗಳನ್ನು ಯಜುಷ್ ಗದ್ಯಮಯವಾಗಿ ನೋಡ್ತಾ ಇದ್ದೇವೆ ಎರಡು ಮಂತ್ರಗಳನ್ನು ತ್ರಿಷ್ಟುಪ್ ಛಂದಸ್ಸಿನಲ್ಲಿ ನೋಡಿದ್ದೇವೆ ಬಹುಪಾಲು ಮಂತ್ರಗಳನ್ನು ಅನುಷ್ಟುಪ್ಪಿನಲ್ಲಿ ನೋಡಿದ್ದೇವೆ ಮಿಕ್ಕೆಲ್ಲವುಗಳನ್ನು ಸಹ ಜಗತಿ ಛಂದಸ್ಸಿನಲ್ಲಿ ನೋಡಿದ್ದೇವೆ ಈ ಮಂತ್ರ ಏನು ಅಂದರೆ ವಾಯುರನಿಲಮೃತಂ ಅಥೇದಂ ಭಸ್ಮಂತಗ್ಗಂ ಶರೀರಂ ಓಂ ಕೃತೋಸ್ಮರ ಕೃತಜ್ಞ ಸ್ಮಾರ ಕೃತೋಸ್ಮರ ಕೃತಜ್ಞ ಸ್ಮರ ಈಗ ತಾನೇ ಶುಕ್ಲಯಜುರ್ವೇದದ ಶಾಸ್ತ್ರೀಯ ಪಾಠವನ್ನು ನೀವು ಕೇಳಿದ್ದೀರಿ ನಾನು ಹೇಳೋದಕ್ಕೂ ಅವರು ಹೇಳೋದಕ್ಕೂ ಸ್ವಲ್ಪ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಈಗ ಹಾಗಿದ್ರೆ ನಾನು ಯಾಕೆ ಹೀಗೆ ಹೇಳ್ತೇನೆ ಅಂದರೆ ಮೊದಲನೇದಾಗಿ ನಾನು ಸ್ವರಸಹಿತವಾಗಿ ಹೇಳ್ತಾ ಇಲ್ಲ ಎರಡನೇದಾಗಿ ನಾನು ಶುಕ್ಲ ಯಜುರ್ವೇದವನ್ನು ಅಧ್ಯಯನ ಮಾಡಿದವನಲ್ಲ ಶಾಸ್ತ್ರೀಯ ಕ್ರಮದಲ್ಲಿ ಕೇವಲ ವೇದಾಂತದ ನೆಲೆಯಲ್ಲಿ ನೋಡಿದವನೇ ಅಷ್ಟೇ ಹೊರತು ಅಷ್ಟೋ ಇಷ್ಟು ಅದರ ಸ್ವರಸಹಿತವಾದಂತಹ ಅಧ್ಯಯನವನ್ನು ಮಾಡಲಿಲ್ಲ ಹಾಗಾಗಿ ನಾನು ಅದನ್ನು ಉಪನಿಷತ್ತನ್ನು ಸ್ವರರಹಿತವಾಗಿ ಹೇಳಬಹುದು ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದಾರೆ ನಮ್ಮವರು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಹೀಗೆ ಹೇಳ್ತಾ ಇದ್ದೇನೆ ಅಷ್ಟೇ ಈ ಮಂತ್ರದಲ್ಲಿ ಅಗ್ನಿಯ ಪ್ರಾರ್ಥನೆ ಅಂತ ನಾನು ಹೇಳಿದೆ ಇದರೊಳಗೆ ವಿಶೇಷವಾಗಿ ಈ ಉಪಾಸಕರು ಉಪಾಸಕರು ಅಂದರೆ ಸೂರ್ಯನನ್ನು ಆರಾಧನೆ ಮಾಡಿದವನು ಅಥವಾ ಅಗ್ನಿಯನ್ನು ಆರಾಧನೆ ಮಾಡಿದವನು ಪರಬ್ರಹ್ಮ ತತ್ವವನ್ನೇ ಕುರಿತು ಉಪಾಸನೆ ಮಾಡಿದಂಥವರು ಅವ್ರನ್ನ ಸಮುಚ್ಚಯೋಪಾಸಕರು ಅಂತ ಭಗವತ್ಪಾದರು ಹೆಸರಿಸಿದ್ದಾರೆ ಇಲ್ಲಿ ಆತ ತನ್ನ ಮರಣಕಾಲ ಬಂದಾಗ ಇಷ್ಟು ದಿವಸ ಯಾವ ಪರಮಾತ್ಮ ತತ್ವವನ್ನು ಆರಾಧನೆ ಮಾಡಿದ್ನೋ ಅದನ್ನು ಕುರಿತು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಯಾಕೆಂದರೆ ಉಪಾಸನೆಯ ದಾರಿಯಲ್ಲಿ ಹೋಗುವವನಿಗೆ ಆ ಕೊನೆಯ ಕಾಲದವರೆಗೂ ಸಹ ತನ್ನ ಆರಾಧ್ಯವಾದಂತಹ ಉಪಾಸ್ಯ ವಸ್ತುವಿನ ನೆನಪು ಇರಲೇಬೇಕಾದದ್ದು ಅನಿವಾರ್ಯ ಹಾಗಾಗಿ ಆತ ತನ್ನ ಉಪಾಸ್ಯನಾದಂತಹ ಆ ಪರಮಾತ್ಮನನ್ನ ಅಗ್ನಿಯ ರೂಪದಲ್ಲಿ ಯಾಕೆಂದ್ರೆ ಪರಮಾತ್ಮ ಹೇಗೆ ಚೈತನ್ಯ ವಸ್ತುವೋ ಹಾಗೆ ಅಗ್ನಿಯು ಸಹ ಚೈತನ್ಯ ವಸ್ತು ಆದ್ದರಿಂದ ಈ ರೀತಿಯಾಗಿ ಅಗ್ನಿಯನ್ನ ಸ್ತುತಿ ಮಾಡ್ತಾನೆ ಹೇಗೆ ಅಂದರೆ ವಾಯುರನಿಲಮೃತಂ ಅಥೇಂತಂ ಭಸ್ಮಾಂತಗ್ಗಂ ಅಥೇದಂ ಭಸ್ಮಂತಗ್ಗಂ ಶರೀರಂ ಮರಿಷ್ಯತಃ వాయు ప్రాణ పరిచ్ఛేదం హిత్వా అధిదైవాత్మా సర్వాత్మకం అనిలం అమృతం సూత్రాత్మానం ప్రతిపద్యత వాక్యశేష వాయు అంద్రే ఓ అగ్నియల్లి అంతర్గతనాదంత పరమాత్మనే అంత అంతర్థ అగ్ని అన్నోదకే కేవల ಈ ಒಲೆಯಲ್ಲಿರುವ ಬೆಂಕಿ ಅಂತ ಅರ್ಥ ಅಲ್ಲ ಹಾಗೆ ಅರ್ಥ ಆದದ್ದಿದ್ರೆ ಬೆಂಕಿ ಅಂತಾನೆ ಹೇಳ್ತಿದ್ರು ಅಗ್ನಿ ಅನ್ನೋದಕ್ಕೆ ಅರ್ಥ ಪರಮಾತ್ಮ ಅಂತಲೇ ಅರ್ಥ ಉಪನಿಷತ್ತಿನಲ್ಲಿ ಈ ಮಾತು ಸ್ಪಷ್ಟವಾಗಿ ಬರುತ್ತೆ ಹಾಗಾಗಿ ಅಗ್ನಿ ಅನ್ನೋದಕ್ಕೆ ಅರ್ಥ ಉಪನಿಷತ್ತು ಅಂತ ಹೇಳಿದ್ರೆ ಯಜುರ್ವೇದದಲ್ಲಿ ನಾವು ಮೊಟ್ಟ ಮೊದಲು ನೋಡ್ತೇವೆ ನಾವು ಅಗ್ನಿ ಏಳೆ ಪುರೋಹಿತಂ ಅಂತ ಅಗ್ನಿಂ ಈಳೇ ಪುರೋಹಿತಂ ಎಲ್ಲರಿಗೂ ಸಹ ಮಾರ್ಗದರ್ಶಕ ಅಂತ ಆತನೇ ಆ ಪುರೋಹಿತರು ಇದ್ದರೆ ಆಮೇಲೆ ಮತ್ತು ಪುರೋಹಿತರು ಏನೋ ಎಲ್ಲ ಕೆಲಸ ಮಾಡಿಸ್ತಾರೆ ಅಷ್ಟೇನೆ ಹಾಗಾಗಿ ಅಗ್ನಿಮೀಳೇ ಪುರೋಹಿತಂ ಹೀಗೆ ಅಗ್ನಿ ಅಂದರೆ ಪರಮಾತ್ಮ ಅಂತಲೇ ಅರ್ಥ ಹಾಗಾಗಿ ನನ್ನ ಈ ದೇಹದ ಒಳಗಿರುವಂತಹ ವ್ಯಷ್ಟಿರೂಪವಾದಂತಹ ವಾಯುಹು ಅಂದರೆ ಈ ಪ್ರಾಣವಾಯು ಏನಾಗಲಿ ಅಂದರೆ ಅನಿಲಂ ಅಮೃತಂ ಅನಿಲಂ ಅಂದರೆ ಈ ಹೊರಗಡೆ ದೇಹಕ್ಕಿಂತ ಹೊರಗಡೆಯಾದಂಥ ಹೊರಗಿರುವಂಥ ಸಮಷ್ಟಿ ರೂಪವಾದಂಥ ಗಾಳಿಯಲ್ಲಿ ವಾಯುವಿನಲ್ಲಿ ಅದಕ್ಕೆ ಸೂತ್ರಾತ್ಮ ಅಂತ ಹೆಸರು ನಾಲ್ಕನೇ ಮಂತ್ರದಲ್ಲಿ ನಾವು ನೋಡಿದ್ದೇವೆ ಮಾತರಿಶ್ವ ಅಂತ ಶಬ್ದ ಇತ್ತು ಅಲ್ಲಿ ಮಾತರಿ ಆಕಾಶೆ ಸ್ವಯತಿ ಗಚ್ಚತಿ ಇತಿ ಮಾತರಿಶ್ವ ಅಂದರೆ ಸಮಷ್ಟಿಯಾಗಿ ಸಂಚರಿಸುವಂತಹ ಸಮಷ್ಟಿಯಾಗಿರುವಂತಹ ಆ ಸೂತ್ರಾತ್ಮನಾದಂಥ ಗಾಳಿಯಲ್ಲಿ ನನ್ನ ಈ ದೇಹದ ಒಳಗಡೆ ಇರುವಂತಹ ಈ ಪ್ರಾಣವಾಯು ಏನಾಗಲಿ ಅಂದರೆ ಒಂದಾಗಿ ಹೋಗಲಿ ಅದರೊಳಗೆ ಏಕೀಭವಿಸಲಿ ವಾಯು ಅನಿಲಂ ಅಮೃತಂ ಅಮೃತಂ ಅನ್ನೋದಕ್ಕೆ ಅರ್ಥ ಇಲ್ಲಿ ನೆಕ್ಟರ್ ಅಂತ ಅರ್ಥ ಅಲ್ಲ ಅಥವಾ ಪರಮಾತ್ಮ ಭಾವ ಅಂತನೂ ಅರ್ಥ ಅಲ್ಲ ಆ ಸೂತ್ರಾತ್ಮಕವಾದಂತಹ ವಾಯು ಅಂತ ಅರ್ಥ ಇಡೀ ಪ್ರಪಂಚವನ್ನು ಅಲ್ಲಾಡಿಸುವಂತಹ ಕಂಪನ ಮಾಡುವಂತಹ ವಾಯು ಏನುಂಟಲ್ಲ ಅದಕ್ಕೆ ಸೂತ್ರಾತ್ಮ ಅಂತ ಭಗವತ್ಪಾದರು ಭಾಷ್ಯವನ್ನು ನಮ್ಮ ಮುಂದೆ ಕೊಡ್ತಾರೆ ಸೂತ್ರಾತ್ಮಾನಂ ಅಮೃತಂ ಪ್ರತಿಪದ್ಯತಾಂ ಅಂದ್ರೆ ಏನು ಹೇಳಿದಂಗಾಯ್ತು ನನ್ನ ಈ ದೇಹದ ಒಳಗಿರುವಂತಹ ಈ ವಾಯು ಆ ವಾಯುವಿನಲ್ಲಿ ಒಂದಾಗಲಿ ಈ ವಾಯು ಆ ವಾಯುವಿನಲ್ಲಿ ಒಂದಾಗಲಿ ಮತ್ತೆ ಮುಂದಾದ್ಮೇಲೆ ಈ ವಾಯು ಅಲ್ಲಿ ಸೇರಿ ಆದ್ಮೇಲೆ ಶರೀರ ಏನಾಗತ್ತೆ ಅಂತ ಕೇಳಿದ್ರೆ ಅಥೇದಂ ಭಸ್ಮಾಂತಗ್ಗಂ ಶರೀರಂ ಗಾಳಿ ಇಲ್ಲಿಂದ ಬಿಟ್ಟು ಆಚೆ ಸರಿಸಿತ್ ಅಂದರೆ ಸರಿಯಿತು ಅಂತಾದರೆ ಮತ್ತೆ ಶರೀರ ಏನಾಗೋದು ದೇಹಕ್ಕೆ ಉಸಿರೇ ಸದಾ ಆಧಾರ ಅದು ಹೋಯಿತು ಅಂತ ಆದಮೇಲೆ ಇಲ್ಲಿವರೆಗೆ ಅದು ಶಿವಮಯವಾಗಿತ್ತು ಈಗ ಅದು ಶವ ಅಲ್ವಾ ಹೀಗೆ ಆ ಶವ ಆದಮೇಲೆ ಅದಕ್ಕೆ ಮುಂದಿನ ವ್ಯವಸ್ಥೆ ಏನು ಅಂದರೆ ಭಸ್ಮಾಂತಗ್ಗಂ ಶರೀರಂ ಆಗ ಅದರ ಕೊನೆಯ ವ್ಯವಸ್ಥೆ ಏನು ಅಂದರೆ ಅದನ್ನು ಅಗ್ನಿಯಲ್ಲಿ ಹಾಕಬೇಕು ಅದು ಭಸ್ಮವೇ ಅಂತವಾಗಿ ಉಳಿಯತ್ತೆ ಅಂದರೆ ಬೂದಿಯಾಗಿ ನಿಲ್ಲತ್ತೆ ಯಾಕೆ ಅಂತ ಕೇಳಿದ್ರೆ ಇದರ ಹೆಸರೇ ಶರೀರ ಅಂತ ಹೆಸರು ಶರೀರ ಅಂದ್ರೆ ಏನು ಮನೆ ದಿವಸ ಬಂದಿತ್ತು ವಿವರಣೆ ಇದು ಎಂದಿದ್ರೂ ಸಹ ಒಂದು ದಿವಸ ಹಾಳಾಗಿ ಹೋಗುವಂತಹದ್ದು ನಾಶ ಆಗಲೇಬೇಕು ಶೀರ್ಯತೆ ಇತಿ ಶರೀರಂ ಆಹಾರ ಇಲ್ಲದಿದ್ರೂ ಹಾಳಾಗುತ್ತೆ ಆಹಾರ ಜಾಸ್ತಿ ತಿಂದರೂ ಹಾಳಾಗತ್ತೆ ಮತ್ತೆ ಆಹಾರ ತಿಂದ್ರೂ ತಿಂದ ಇಲ್ದಿದ್ರೂ ನೀವು ಎಷ್ಟೇ ಏನೆಲ್ಲ ಪ್ರಯತ್ನ ಮಾಡಿದ್ರೂ ಸಹ ಕಾಯಿಲೆ ಕಸಾಲೆ ಬಂದು ಹಾಳಾಗತ್ತೆ ಕೊನೆಗೆ ಅದೂ ಬರದೇ ಇದ್ರೆ ಆಯುಷ್ಯ ತೀರಿ ಹಾಳಾಗತ್ತೆ ಒಂದು ಶಬ್ದವನ್ನು ಪ್ರಾಚೀನರು ಹೇಳಬೇಕಿದ್ರೆ ಎಷ್ಟು ಮುಖಗಳಲ್ಲಿ ಆ ಶಬ್ದವನ್ನು ವಿಚಾರ ಮಾಡಿ ಅದನ್ನು ಅಳವಡಿಸಿಕೊಡ್ತಾ ಹೀಗೆ ಭಸ್ಮಾಂತಗ್ಗಂ ಶರೀರಂ ಹೀಗೆ ಮತ್ತೆ ಭಸ್ಮಾಂತಗ್ಗಂ ಶರೀರಂ ಅಂದರೆ ಭಸ್ಮವಾಗಿ ಅಂದರೆ ಬೂದಿಯಾಗಿ ಯಾವುದು ಈ ಸ್ಥೂಲ ಶರೀರ ಆದರೆ ಇದರ ಒಳಗಡೆ ಒಂದು ಸೂಕ್ಷ್ಮ ಶರೀರ ಉಂಟಲ್ಲ ಮೊನ್ನೆ ದಿವಸನು ಬಂದಿತ್ತು ಅದು ಕಂ ಹದಿನೇಳು ಅವಯವಗಳಿಂದ ಕೂಡಿದಂಥ ಸೂಕ್ಷ್ಮ ಶರೀರ ಅದಕ್ಕೆ ವ್ಯವಸ್ಥೆ ಏನು ಅಂದರೆ ಅದಕ್ಕೆ ಲಿಂಗಂಚೇದಂ ಜ್ಞಾನಂ ಕರ್ಮ ಸಂಸ್ಕೃತಂ ಉತ್ಕ್ರಾಮತು ಇತಿ ದೃಷ್ಟವ್ಯ ಹಾಗಿದ್ರೆ ಆ ಲಿಂಗ ಶರೀರ ಸೂಕ್ಷ್ಮ ಶರೀರ ಅಂದರೂ ಒಂದೇ ಲಿಂಗ ಶರೀರ ಅಂದ್ರೂ ಒಂದೇ ಅದು ಏನಾಗಲಿ ಅಂತ ಕೇಳಿದರೆ ಈ ಗಾಳಿ ಹೊರಗಿನ ಗಾಳಿಯಲ್ಲಿ ಸೇರಿ ಹೋದ ಮೇಲೆ ಮತ್ತೆ ಈ ಸ್ಥೂಲ ಶರೀರ ಹೋಗುತ್ತೆ ಅದಕ್ಕೂ ಮುನ್ನ ಈ ಲಿಂಗ ಶರೀರ ಏನಾಗಲಿ ಉತ್ಕ್ರಾಮತು ಅದು ಮೇಲಕ್ಕೆ ಹೋಗಲಿ ಎಲ್ಲಿಗೆ ಹೋಗಲಿ ಅಂದರೆ ನಾನು ಏನು ಈ ದೇಹ ಬಂದಾಗ ಪುಣ್ಯವನ್ನು ಅರ್ಜನೆ ಮಾಡಿದ್ದೇನೋ ಆ ಪುಣ್ಯವನ್ನು ಪಡೆಯುವುದಕ್ಕೆ ಅನುಭವಿಸುವುದಕ್ಕೋಸ್ಕರ ಅದು ಉತ್ಕ್ರಾಮತ್ತು ಊರ್ಧ್ವಗತಿಯಲ್ಲಿ ಮೇಲಕ್ಕೆ ಹೋಗಲಿ ಹೋಗಲಿ ಅಂತ ಹೇಳಿದ್ದಾಯ್ತು ಭಾಷ್ಯಕಾರರು ಹಾಗೆ ವಿವರಣೆಯನ್ನು ಕೊಡ್ತಾರೆ ಆದರೆ ಹೋಗಲಿ ಅಂತ ಹೋಗಬೇಕು ಅಂತ ಕೇಳೋದು ಯಾರನ್ನ ಅದಕ್ಕೆ ಉತ್ತರವನ್ನ ಮಂತ್ರ ಉತ್ತರಾರ್ಧದಲ್ಲಿ ಹೇಳುತ್ತೆ ಕೃತೋ ಕೃತೋಸ್ಮರ ಕೃತಜ್ಞ ಸ್ಮಾರ ಕೃತೋಸ್ಮರ ಕೃತಜ್ಞ ಸ್ಮಾರ ಓಂ ಅಂದರೆ ಏನು ನಾವು ಕಂಡ ಕಂಡಲ್ಲಿ ಇದನ್ನು ಬರೀತೇವೆ ಕಂಡ ಕಂಡಲ್ಲಿ ಆದರೆ ತುಂಬ ಜನರಿಗೆ ಓಂಕಾರ ಅಂದರೆ ಗೊತ್ತು ಏನು ಅ ಉ ಮತ್ತೆ ಮ ಅಂದರೆ ಅಡ್ಡಾಡೋದು ಊಟ ಮಾಡೋದು ಮಾಡಬಹುದು ನಾವು ಅರ್ಥವನ್ನ ಇಷ್ಟ ಹಗುರವಾಗಿ ಕಂಡಿದ್ದೇವೆ ಆದರೆ ವಾಸ್ತವಿಕವಾಗಿ ಓಂಕಾರದ ಒಳಗಡೆ ಇರುವಂತಹದ್ದು ಅ ಉ ಮ ಮತ್ತೆ ಇನ್ನೊಂದು ವಿವರಣೆ ಪ್ರಕಾರ ಅಲ್ಲಿ ಐದು ಅಕ್ಷರಗಳಿವೆ ಅದನ್ನ ಏನು ಅಂತ ನೋಡಬೇಕಿದ್ರೆ ನಾವು ಮಾಂಡೂಕ್ಯ ಉಪನಿಷತ್ತಿ ಕೈ ಹಾಕಬೇಕು ಇಡೀ ಓಂಕಾರದ ಪ್ರತಿಪಾದನೆಗೋಸ್ಕರನೇ ಅದು ಟೊಂಕ ಕಟ್ಟಿ ನಿಂತಿದೆ ಆ ಉಪನಿಷತ್ತು ಹನ್ನೆರಡು ಮಂತ್ರಗಳಲ್ಲಿ ಪೂರ ಹೇಳುವಂತಹದ್ದು ಅವಸ್ಥಾತ್ರಯ ಮತ್ತೆ ಈ ಓಂಕಾರದ ವಿಚಾರವನ್ನೇ ನಮಗೆ ತಿಳಿಸಿಕೊಡತ್ತೆ ಹಾಗಿದ್ರೆ ಓಂ ಅಂದ್ರೆ ಏನು ಓಂ ಅಂದ್ರೆ ಓಮಿತ್ಯೇಕೇಕಾಕ್ಷರಂ ಬ್ರಹ್ಮ ಪರಬ್ರಹ್ಮ ವಸ್ತುವನ್ನ ಹೆಸರಿಸುವುದಕ್ಕಿರುವಂತಹ ಪದ ಓಂಕಾರ ಅದರ ಪ್ರತಿನಿಧಿ ಗೀತೆಯಲ್ಲೂ ಗೀತಾಚಾರ್ಯ ಈ ಮಾತನ್ನು ಹೇಳ್ತಾನೆ ಓಂ ತತ್ಸ ಇತಿ ನಿರ್ದೇಶ ಬ್ರಹ್ಮಣ ಸ್ಮೃತಃ ಬ್ರಹ್ಮನಿಗೆ ಮೂರು ಹೆಸರು ಮೊದಲನೇದು ಓಂ ಆಮೇಲೆ ಎರಡನೇದು ಸತ್ ಆಮೇಲೆ ತತ್ ಆ ಓಂಕಾರದ ಬೆಳವಣಿಗೆಯೇ ಅದು ಭೂಹು ಭುವಹ ಸುವ ಎನ್ನುವಂಥ ವ್ಯಾಹೃತಿ ಈ ವ್ಯಾಹೃತಿಯ ಮುಂದುವರೆದ ಭಾಗವೇ ಗಾಯತ್ರಿ ಮುಂದಿನದು ಎಲ್ಲಿವರಿಗೆ ಕೊನೆಯ ಅಕ್ಷರದವರಿಗೆ ಅಲ್ಲೂ ಮತ್ತು ನಾವು ಮೂರೇ ಗುಂಪು ನೋಡಿ ಓಂಕಾರ ಒಂದು ಗುಂಪು ವ್ಯಾಹೃತಿ ಒಂದು ಗುಂಪು ಮತ್ತೆ ಗಾಯತ್ರಿ ಮಂತ್ರ ಒಂದು ಗುಂಪು ಓಂ ತತ್ ಸತ್ ಮೂರು ಅಕ್ಷರನ್ನು ನಾನು ಹೇಳಿದೆ ನೋಡಿ ಆ ತತ್ ಎನ್ನುವಂತಹದ್ದು ಸಹ ಓಂಕಾರವನ್ನು ಹೇಳುತ್ತೆ ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತಕಾರ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಯ ಅಕ್ಷರ ಸೇರಿಸ್ಕೊಳ್ಳಿ ಏನಾಗುತ್ತೆ ತತ್ತೆ ಆಗೋದು ಯಾಕೆ ಅಂತ ಕೇಳಿದ್ರೆ ಅದು ಎಲ್ಲ ಕಡೆಗೂ ವ್ಯಾಪಿಸಿ ನಿಂತಹ ತತ್ವ ಆದ್ದರಿಂದ ಅದೇನೇ ತತ್ ತನೋತಿ ಇತಿ ತತ್ ಎಲ್ಲ ಕಡೆಗೂ ವ್ಯಾಪಿಸಿದ್ದು ಯಾವುದು ಪರಬ್ರಹ್ಮ ವಸ್ತು ಮಾತ್ರ ಈಶಾವಾಸ್ ಮೊದಲೇ ನಾವು ನೋಡಿಯಾಗಿದೆ ಹಾಗಿದ್ರೆ ಸತ್ ಎನ್ನುವಂತಹದ್ದು ಏನು ಹೇಳುತ್ತೆ ಅಂದ್ರೆ ಇದು ಸಹ ಅದನ್ನು ಹೇಳುತ್ತೆ ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತಕಾರದಿಂದ ಪ್ರಾರಂಭ ಆಗತ್ತೆ ಅಂತ ಹೇಳಿದೆ ನಾನು ಮೊದಲ ಪದ ತತ್ ಎನ್ನುವಂತಹದ್ದು ಆ ತತ್ ಅನ್ನೋದನ್ನು ಪಕ್ಕಕ್ಕಿಡಿ ಮತ್ತೆ ಮುಂದಿನ ಶಬ್ದ ಸತ್ ಎನ್ನುವಂತಹದ್ದು ಅಲ್ಲಿಂದ ಶುರು ಮಾಡಿ ಕೊನೆಯ ಅಕ್ಷರ ಸಕಾರದಿಂದ ಸೇರಿಸಿ ಕೊನೆಯ ಅಕ್ಷರ ಸಕಾರನ್ನು ಪ್ರಾರಂಭ ಮಾಡಿ ಕೊನೆಯ ಅಕ್ಷರ ಸೇರಿಸಿಕೊಂಡ್ರೆ ಏನಾಗುತ್ತೆ ಸತ್ ಅಂತಾನೆ ಆಗೋದು ಅಂದರೆ ಗಾಯತ್ರಿ ಮಂತ್ರ ಹೇಳುವಂತಹದ್ದು ಏನನ್ನ ಅಂದರೆ ಪರಬ್ರಹ್ಮ ವಸ್ತುವನ್ನೇ ಅದು ಹೇಳತ್ತೆ ಈ ಗಾಯತ್ರಿ ಮಂತ್ರದಲ್ಲಿ ಪ್ರತಿಪಾದ್ಯನಾದವನು ಯಾರು ಸೂರ್ಯನಾರಾಯಣನಾದ್ರಿಂದ ಯಾಜ್ಞವಲ್ಕ್ಯರು ಸೂರ್ಯನಾರಾಯಣನ ಆರಾಧಕರಾದ್ರಿಂದ ತನ್ನ ಗುರುಗಳು ಆದ್ರಿಂದ ಆ ಸೂರ್ಯನನ್ನ ಕುರಿತು ಅಂದ್ರೆ ಸೂರ್ಯನಾರಾಯಣನಲ್ಲಿ ಅಂತರ್ಗತವಾದಂತಹ ಪರಬ್ರಹ್ಮ ವಸ್ತುವನ್ನು ಕುರಿತು ಅವರು ಈ ಮಾತನ್ನು ಹೇಳ್ತಾರೆ ಹೀಗೆ ಓಂ ಇಷ್ಟು ದಿವಸ ನಾನು ಮಾಡಿದ್ದು ಏನು ಅಂದ್ರೆ ಓಂ ಅಂದ್ರೆ ಓಂಕಾರದ ಉಪಾಸನೆ ಆ ಪರಬ್ರಹ್ಮ ವಸ್ತುವಿನ ಪ್ರತಿನಿಧಿ ಓಂಕಾರ ಅಂತ ಹೇಳಿದನಲ್ಲ ಓಂಕಾರ ಬೇರೆ ಅಲ್ಲ ಮತ್ತೆ ಪರಬ್ರಹ್ಮ ವಸ್ತು ಬೇರೆ ಅಲ್ಲ ಹಾಗಾಗಿ ಓಂ ಆ ಓಂಕಾರೂಪಿಯ ಅಂತ ಪರಮಾತ್ಮ ಮತ್ತೆ ಇನ್ನೊಂದು ಹೆಸರು ಏನು ಅಂದರೆ ಕೃತು ಅಂತ ಕೃತು ಅಂದರೂ ಅದೇ ಅರ್ಥ ಗೀತೆಯಲ್ಲಿ ಮಾತು ಬರುತ್ತೆ ಅಲ್ಲೇ ಅವನೇ ಹೇಳ್ತಾನೆ ಅಹಂಕೃತರ ಅಹಂ ಯಜ್ಞ ನೋಡಿ ಹೇಗೆ ಈ ಗ್ರಂಥಗಳಲ್ಲಿ ಹೇಗೆ ಪಕ್ಕಪಕ್ಕದಲ್ಲಿ ಹೋಗ್ತಾ ಇರ್ತದೆ ಹೇಗೆ ಅಂತ ಕೃತು ಅಂದ್ರೇನು ಗೀತಾಚಾರನ ಹೇಳಿದಂಥ ಮಾತು ಪರಬ್ರಹ್ಮ ವಸ್ತು ಅಂತ ಹಾಗಾಗಿ ಓಂ ಆ ಪರಬ್ರಹ್ಮ ವಸ್ತುವಿನ ಪ್ರತಿನಿಧಿಯಾದಂಥ ಕೃತು ಯಜ್ಞರೂಪಿಯಾದಂಥ ಓ ಪರಮಾತ್ಮ ನೀನೇನು ಮಾಡಬೇಕು ಹಾಗಿದ್ರೆ ಅಂದರೆ ಕೃತಮ್ ಸ್ಮರ ನಾನೀಗ ಆ ಮರಣಾವಸ್ಥೆಯಲ್ಲಿದ್ದೇನೆ ನನ್ನ ಈ ಹಿಂದಿನ ಬದುಕಿನಲ್ಲಿ ನಾನೇನೆಲ್ಲ ಮಾಡಿದನೋ ಆ ಕೃತಂ ಆ ಮಾಡಿದ್ದನ್ನು ಸ್ಮರ ಸ್ಮರಿಸಿಕೋಪ್ಪ ನಾನು ಮಾಡಿದಂಥ ಪುಣ್ಯಕರ್ಮಗಳನ್ನು ನೀನು ಮರಿಬೇಡ ಆ ಪುಣ್ಯಕರ್ಮ ಏನು ಮಾಡಿದ್ದೇನೋ ನನಗೆ ನೀನು ಅದಕ್ಕೆ ತಕ್ಕುದಾದಂಥ ಫಲವನ್ನು ಕೊಡು ಕೃತೋ ಕೃತಂ ಸ್ಮರ ವೇದವಾದ್ದರಿಂದ ಅದಕ್ಕೆ ಗು ಅಂತ ಸೇರಿಸಿ ಹೇಳುವಂಥದ್ದು ಕ್ರಮ ನಾನು ಮೊನ್ನೆ ಹೇಳಿದ್ದೇನೆ ಹಾಗಾಗಿ ಕೃತೋ ಸ್ಮರ ಮತ್ತೆ ಕೃತಂ ಸ್ಮರ ಅಥವಾ ಕೃತಜ್ಞ ಸ್ಮರ ಸರಿ ಇಲ್ಲಿ ಇನ್ನೊಂದು ಬರುತ್ತೆ ಏನಂದರೆ ಅಗ್ನಿಯಲ್ಲಿರುವಂಥ ಪರಮಾತ್ಮ ಅಂತ ಅಗ್ನಿಯಲ್ಲಿ ಇರುವಂಥ ಪರಮಾತ್ಮ ಅಂತ ಹೇಗೆ ನೀವು ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಪ್ರಾಚೀನವರು ಒಂದು ವಿವರಣೆಯನ್ನು ಕೊಡ್ತಾರೆ ಏನು ಅಂದರೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ನಾನು ಹೇಳಿದೆ ಮೇಲೆ ಅಗ್ನಿಯೇ ಆತನಿಗೆ ಶರೀರ ಯಾರಿಗೆ ಪರಮಾತ್ಮನಿಗೆ ಅಗ್ನಿ ಶರೀರ ಆದಂತಹ ಪರಮಾತ್ಮ ಎನ್ನುವಂಥ ವಿವರಣೆಯನ್ನು ಪ್ರಾಚೀನರು ಕೊಡ್ತಾರೆ ಹಾಗಾಗಿ ಇಷ್ಟು ದಿವಸ ನಾನು ನನ್ನ ಉಪಾಸನೆಯನ್ನು ಮಾಡಿ ನಿನಗೆ ಆಹುತಿಯನ್ನು ಕೊಟ್ಟಿದ್ದು ಯಾವುದರಲ್ಲಿ ಅಗ್ನಿಯಲ್ಲಿ ಹಾಗಾಗಿ ಆ ಅಗ್ನಿಯಂತರ್ಗತವಾದಂತಹ ಪರಮಾತ್ಮ ನಾನು ಮಾಡಿದ್ದನ್ನು ನೀನು ಸ್ಮರಿಸಿಕೋ ಅಂತ ಹಾಗಾಗಿ ಆ ಕೃತೋ ಅನ್ನೋದಕ್ಕೆ ಒಂದರ್ಥ ಅಗ್ನಿ ಅಗ್ನಿ ಅಂತರ್ಗತವಾದ ಪರಮಾತ್ಮ ಅಂತ ಒಂದರ್ಥ ಆದರೆ ಆ ಕೃತೋ ಅನ್ನೋದಕ್ಕೆ ಇನ್ನೊಂದು ವಿವರಣೆ ಸಿಗತ್ತೆ ನಮಗೆ ಏನು ಅಂದರೆ ಸಂಕಲ್ಪ ವಿಕಲ್ಪಾತ್ಮಕವಾದಂಥ ಮನಸ್ಸು ಎನ್ನುವಂಥ ಒಂದು ಅಭಿಪ್ರಾಯವು ಉಂಟು ಹಾಗಾಗಿ ಓ ನನ್ನ ಮನಸ್ಸೇ ನೀನು ಏನೇನು ಮಾಡಿದ್ದೀಯೋ ಈಗ ಅದೆಲ್ಲವನ್ನೂ ಸಹ ಸ್ಮರಿಸಿಕೋ ಯಾಕೆ ಅಂತಂದರೆ ನೀನು ಇಷ್ಟು ದಿವಸ ಅದನ್ನು ಮರೆತಿದ್ದಿದ್ರೂ ಚಿಂತೆ ಇಲ್ಲ ಈಗ ಮಾತ್ರ ಮರಿಬೇಡ ಯಾಕೆ ಮರಿಬೇಡ ಅಂದರೆ ಇದು ಮರಣಾವಸ್ಥೆಯ ಕಾಲ ನಾನು ಆಸನ್ನ ಮರಣಾವಸ್ಥೆ ಎಲ್ಲಿದ್ದೇನೆ ಹಾಗಾಗಿ ಈಗ ನೀನು ಅದನ್ನು ಸ್ಮರಿಸಿಕೊಂಡ್ರೆ ಯಾಕೆ ಮನಸ್ಸನ್ನು ಕಟ್ಕೊಂಡೇ ಹೋಗುತ್ತೆ ಜೀವಾತ್ಮ ನೀನು ನನ್ನ ಜೊತೆಗೆ ಬರುವವನು ನೀನೇ ಮರೆತು ಬಿಟ್ಟರೆ ಮತ್ತೆ ನನ್ನ ದಾರಿ ಕತ್ತಲಾಗಿಬಿಡತ್ತೆ ಹಾಗಾಗಿ ನೀನು ಮರಿಬೇಡ ಕೃತೋ ಸ್ಮರ ಕೃತಂ ಸ್ಮರ ಯಾರನ್ನ ಸ್ಮರಿಸಬೇಕು ಅಂದ್ರೆ ಆ ಯಜ್ಞನಾಮಕನಂತಹ ಪರಮಾತ್ಮನನ್ನ ಸ್ಮರಿಸಿಕೋ ಕೃತವನ್ನ ಸ್ಮರಿಸು ಆ ಓಂಕಾರದ ಪರಬ್ರಹ್ಮ ವಸ್ತುವಿನ ಪ್ರತಿನಿಧಿಯ ಅಂತ ಸ್ಮರಿಸು ಯಾಕೆ ಅಂದರೆ ಆ ಪ್ರಯಾಣ ಕಾಲದಲ್ಲಿ ಎಂ ಎಂ ವಾಪಿ ಸ್ಮರನ್ ಭಾವಂತ್ಯಂತೇ ಕಲೇವರಂ ಹಾಗಾಗಿ ನಾನು ನಿನ್ನನ್ನು ಸ್ಮರಿಸುವಂತೆ ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯಹ್ ಪ್ರಯಾತಿ ತಜನ್ ದೇಹಂ ಸಯಾತಿ ಪರಮಾಂಗತಿಂ ಹೀಗೆ ಯಾರು ಆ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ದೇಹವನ್ನು ಬಿಡ್ತಾರೋ ಅವರಿಗೆ ಉತ್ತಮವಾದಂಥ ಗತಿ ಅಂತ ಶಾಸ್ತ್ರಗಳೆಲ್ಲ ಹೇಳ್ತವೆ ಹಾಗಾಗಿ ಇಂಥ ಸ್ಥಿತಿಯಲ್ಲಿ ಓ ನನ್ನ ಮನಸ್ಸೇ ನೀನು ಲೌಕಿಕ ವಿಚಾರಗಳ ಸ್ಮರಣೆಗೆ ಹೋಗಬೇಡ ಯಾಕೆ ಅಂದರೆ ಲೋಕದ ವಿಚಾರವನ್ನು ನೀನು ಸ್ಮರಣಿಸ್ ಸ್ಮರಿಸಿಕೊಂಡೆ ಅಂತಾದರೆ ಮತ್ತೆ ಪುನಃ ನೀನು ನನ್ನನ್ನು ಇಲ್ಲಿಗೆ ತಳುತಿ ಹಾಗೆ ಮಾಡಬೇಡ ಅದರಿಂದ ಕೃತೋಸ್ಮರ ಪರಮಾತ್ಮನನ್ನ ಸ್ಮರಿಸು ಅಂತ ಹೇಳಿ ಯಾಜ್ಞವಲ್ಕ್ಯರು ಪ್ರಾರ್ಥನೆ ಮಾಡ್ತಾರೆ ಇದು ವಿಶೇಷವಾಗಿ ಉಪಾಸಕರಿಗೆ ಹೇಳಿದಂತಹ ಮಾತು ಯಾಕೆ ಅಂತಂದ್ರೆ ಆಮೇಲೆ ಹೇಳ್ತೇನೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ನೊಂದು ವಿಷಯ ಉಂಟು ಈ ಮಂತ್ರದಲ್ಲಿ ಎರಡು ಸಲ ಓಂ ಅಂತ ಮೂರನೇ ಸಾಲಿನಲ್ಲಿ ಓಂಕಾರ ಪ್ರಾರಂಭವಾಗಿ ಕೃತೋಸ್ಮರ ಸ್ಮರ ಮತ್ತೆ ಕೃತೋಸ್ಮರ ಸ್ಮರ ಎರಡು ಸಲ ಯಾಕೆ ಹೇಳಿದರು ಅಂತಂದು ಪ್ರಶ್ನೆ ಭಗವತ್ಪಾದರು ಒಂದು ವಿವರಣೆಯನ್ನು ಕೊಡ್ತಾರೆ ಯಾವಾಗಲೂ ದೊಡ್ಡವರ ಹತ್ರ ನಾವು ಮತ್ತೆ ಮತ್ತೆ ಕೇಳಬೇಕಂತೆ ಹಾಗಾಗಿ ಆತ್ಮ ವಸ್ತುವನ್ನ ಅದರ ಪ್ರತಿನಿಧಿಯ ಅಂತ ಸೂರ್ಯನಾರಾಯಣನ ಹತ್ರ ಅಗ್ನಿ ಹತ್ರ ನಾವು ಮತ್ತೆ ಮತ್ತೆ ಕೇಳಬೇಕು ಅಂತ ನೀವು ಬರಬೇಕು ಬರಬೇಕು ಹಾಗೇನೆ ನಾನು ಮಾಡಿದ್ದನ್ನ ಸ್ಮರಿಸಿಕೋ ಮತ್ತೆ ಮತ್ತೆ ಅಂತ ಅಂಥೇಳಿ ಆ ಆದರಕ್ಕೋಸ್ಕರ ಗೌರವಕ್ಕೋಸ್ಕರ ಸೌಜನ್ಯಕ್ಕೋಸ್ಕರ ವಿನಯಕ್ಕೋಸ್ಕರ ದೊಡ್ಡವರ ಎದುರಿನಲ್ಲಿ ನಾವು ಮಣಿದು ಕೇಳಬೇಕು ಅಂತ ಸ್ಪಷ್ಟಪಡಿದಕ್ಕೋಸ್ಕರ ಉಪನಿಷತ್ತು ಎರಡು ಸಲ ಹೇಳಿದೆ ಅಂತ ಭಗವತ್ ಪಾದರು ವಿವರಣೆಯನ್ನು ಕೊಡ್ತಾರೆ ಇಲ್ಲಿ ಈಗೊಂದು ಸಂಶಯ ಬರುತ್ತೆ ನಮಗೆ ಏನು ಅಂದರೆ ಈಶಾವಾಸ್ಯ ಉಪನಿಷತ್ತು ಮೊದಲ ಮಂತ್ರದಲ್ಲಿ ಜ್ಞಾನ ನಿಷ್ಠೆಯನ್ನು ಹೇಳಿತು ಎರಡನೆಯ ಮಂತ್ರದಲ್ಲಿ ಕರ್ಮನಿಷ್ಠೆಯನ್ನು ಹೇಳಿತು ಮತ್ತು ಮಧ್ಯೆಯಲ್ಲಿ ಅನೇಜದೇಕಂ ಇತ್ಯಾದಿ ತದೇಜತಿ ತನ್ನ ಇದೆ ಅಂತ ಆತ್ಮತತ್ವವನ್ನೇ ಕುರಿತು ಹೇಳಿತು ಈ ಕೊನೆಯ ಮಂತ್ರಗಳು ವಿಶೇಷವಾಗಿ ಜ್ಞಾನಿಗಳನ್ನು ಇಟ್ಟುಕೊಂಡು ಹೇಳಿದ್ದಲ್ಲ ಇದು ಯಾರನ್ನು ಇಟ್ಟುಕೊಂಡು ಹೇಳಿದ್ದು ಉಪಾಸಕರನ್ನಿಟ್ಟುಕೊಂಡು ಹೇಳಿದ್ದು ಉಪಾಸಕರನ್ನಿಟ್ಟುಕೊಂಡು ಹೇಳಿದ್ದು ಅಂತ ಯಾಕೆ ಹೇಳ್ತಾರೆ ಕೇಳಿದರೆ ಉಪಾಸಕರಿಗೆ ಮಾತ್ರ ಆ ಕೊನೆ ಕಾಲದಲ್ಲಿ ಹೀಗೆ ಪ್ರಾರ್ಥನೆ ಎನ್ನುವಂಥದ್ದು ಅನ್ವಯಿಸುತ್ತೆ ಜ್ಞಾನಿಗಳಿಗೆ ಜೀವನ್ಮುಕ್ತರಿಗೆ ಅವರಿಗೆ ಇದು ಇಲ್ಲ ಯಾಕೆ ಅಂದರೆ ಅವರಿಗೆ ನತಸ್ಯ ಪ್ರಾಣ ಉತ್ಕ್ರಮಂತಿ ಅವ್ರ ಪ್ರಾಣ ಎನ್ನುವಂಥದ್ದು ಲಿಂಗ ಶರೀರ ಎನ್ನುವಂತಹದ್ದು ಉತ್ಕ್ರಮಿಸುವುದು ಎನ್ನುವಂತಹದ್ದು ಇಲ್ವೇ ಇಲ್ಲ ಹಾಗಿದ್ರೆ ಏನು ಅತ್ರ ಬ್ರಹ್ಮ ಸಮಶ್ನು ಇಲ್ಲಿಯೇ ಅವರಿಗೆ ಮೋಕ್ಷ ಆದ್ರಿಂದ ಇದು ಉಪಾಸಕರನ್ನು ಕುರಿತು ಹೇಳಿದ್ದು ನಾನು ಮಾಡಿದಂತಹ ಈ ಉಪಾಸನೆಗೆ ಏನು ಫಲ ಉಂಟೋ ಅದನ್ನು ನನಗೆ ನೀನು ಕೊಡು ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ಹದಿನೇಳನೆಯ ಮಂತ್ರ ಮುಗೀತು ಅಂತ ಅಂದ್ಕೊಳ್ಳೋಣ ಮುಂದೆ ಕೊನೆಯ ಮಂತ್ರ ಹದಿನೆಂಟನೆಯ ಮಂತ್ರ ಹದಿನೆಂಟನೆಯ ಮಂತ್ರ ಈ ಹದಿನೆಂಟು ಮಂತ್ರಗಳನ್ನು ಒಳಗೊಂಡಂತಹ ಈಶಾವಾಸ್ಯ ಉಪನಿಷತ್ತು ಗಾತ್ರದಲ್ಲಿ ಚಿಕ್ಕದು ಅರ್ಥದ ಆಳ ಅಗಲದಲ್ಲಿ ಅದನ್ನು ನಾವು ಎಲ್ಲಿಂದ ಎಲ್ಲಿಗೆ ಅಂತ ನೋಡೋದು ಬಹಳ ಕಷ್ಟ ಮತ್ತೆ ಅಷ್ಟೇ ಅಲ್ಲ ಭಗವದ್ಗೀತೆಯಲ್ಲಿ ಇರುವಂತಹದ್ದು ಹದಿನೆಂಟು ಅಧ್ಯಾಯಗಳು ಈ ಭಗವದ್ಗೀತೆಗೆ ಯಾವ ಗ್ರಂಥ ಆಶ್ರಯವನ್ನು ಕೊಟ್ಟಿತ್ತು ಅಂದರೆ ಯಾವ ಗ್ರಂಥದಿಂದ ಭಗವದ್ಗೀತೆ ಬಂತೋ ಆ ಗ್ರಂಥ ಮಹಾಭಾರತ ಮಹಾಭಾರತದಲ್ಲಿ ಇರುವಂತಹ ಪರ್ವಗಳ ಸಂಖ್ಯೆ ಹದಿನೆಂಟು ಮತ್ತೆ ಅಷ್ಟೇ ಅಲ್ಲ ಆ ಮಹಾಭಾರತದಲ್ಲಿ ಕೌರವ ಪಾಂಡವರಿಗೆ ನಡೆದಂಥ ಯುದ್ಧದ ದಿನಗಳು ಹದಿನೆಂಟು ಆ ಯುದ್ಧದಲ್ಲಿ ಭಾಗವಹಿಸಿದಂಥ ಒಟ್ಟು ಅಕ್ಷೋಹಿಣಿ ಸಂಖ್ಯೆಯು ಹದಿನೆಂಟು ಮತ್ತೆ ಯುದ್ಧದ ಪೂರ್ವದಲ್ಲಿ ದುರ್ಯೋಧನ ಪಟ್ಟಿ ಮಾಡ್ತಾನೆ ನಮ್ಮ ಕಡೆಗೆ ಎಷ್ಟು ಜನ ಇದ್ದಾರೆ ಅವ್ರ ಕಡೆ ಎಷ್ಟು ಜನ ಇದ್ದಾರೆ ಅಂತ ಅವನಿಗೆ ಒಂದು ಕಡೆಗೆ ಹದಿನೇಳು ಅಕ್ಷೋಹಿಣಿ ಪಾಂಡವರ ಕಡೆಗೆ ಇವನ ಕಡೆಗೆ ಹದಿನೆಂಟು ಅಕ್ಷೋಹಿಣಿ ಆ ಹದಿನೆಂಟು ಅಕ್ಷೋಹಿಣಿಯನ್ನು ಒಳಗೊಂಡಂತಹ ತನ್ನ ಸೈನ್ಯದಲ್ಲಿ ಕೇವಲ ಏಳು ಜನ ವೀರರು ಮಾತ್ರ ಕಾಣ್ತಾರೆ ಪಾಂಡವರ ಕಡೆಯಲ್ಲಿ ಏಳು ಅಕ್ಷೋಹಿಣಿ ಇದೆ ಅಲ್ಲಿ ಹನ್ನೊಂದು ಜನ ಕಾಣ್ತಾರೆ ವೀರರು ಹಾಗಾಗಿ ಮತ್ತೆ ಪುನಃ ಹನ್ನೊಂದು ಏಳು ಹದಿನೆಂಟು ಈ ಹದಿನೆಂಟು ಹಾಗೆ ಇರಲಿ ಮತ್ತೆ ಪುರುಷ ಸೂಕ್ತದ ಮಂತ್ರಗಳ ಸಂಖ್ಯೆಯೂ ಹದಿನೆಂಟು ಭಾಗವತದಲ್ಲಿ ಬರುವಂತಹ ಒಟ್ಟು ಶ್ಲೋಕಗಳ ಸಂಖ್ಯೆಯೂ ಹದಿನೆಂಟು ಸಾವಿರ ಹಾಗಾಗಿ ಈ ಹದಿನೆಂಟರಲ್ಲಿ ಏನೋ ಒಂದು ಗಂಟಿರಬೇಕು ಅದಕ್ಕೋಸ್ಕರ ನೋಡಿ ತತೋ ಜಯ ಮುದೀರೆಯೇತ್ ಆ ಮಹಾಭಾರತಕ್ಕೆ ಈ ಹದಿನೆಂಟರ ಗಂಟಿನಿಂದಾಗಿಯೇ ಜಯ ಎನ್ನುವಂಥ ಹೆಸರು ಜ ಅಂದರೆ ಎಂಟು ಅಂತ ಅರ್ಥ ಯ ಅಂದರೆ ಒಂದು ಅಂತ ಅರ್ಥ ನಾನು ಹಿಂದೆ ತುಂಬ ಸಲ ಹೇಳಿದ್ದೇನೆ ಅದಕ್ಕೆ ಅಲ್ಲಿ ಏನಾಯಿತು ಜ ಅಂದರೆ ಎಂಟು ಯಾ ಅಂದರೆ ಒಂದು ಹೀಗೆ ಆಯಿತು ಎಂಬತ್ತೊಂದಾಯಿತು ಅಂಕಾನಾಂ ವಾಮತವಗತಿಹಿ ಅಂತ ಅಕ್ಷರದಿಂದ ನಾವು ಎಲ್ಲಿ ಸಂಖ್ಯೆಯನ್ನು ಪಡೀತೇವೋ ಅದನ್ನು ಹಿಂದೆ ಮುಂದಾಗಿಸಿಕೊಳ್ಳಿ ಅಂತ ಎಂಬತ್ತೊಂದನ್ನು ನೀವು ರಿವರ್ಸ್ ಆಗಬಾರ್ದು ಏನಾಗುತ್ತೆ ಹದಿನೆಂಟಾಗತ್ತೆ ಹಾಗಾಗಿ ಜಯ ಆ ಜಯ ಎನ್ನುವಂಥ ಸಂಖ್ಯೆಯಿಂದ ಈ ಉಪನಿಷತ್ತು ಮುಕ್ತಾಯವಾಗುತ್ತೆ ಹಾಗಾಗಿ ಇದರ ಅಧ್ಯಯನ ಮಾಡಿದವರಿಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಎನ್ನುವಂಥ ಜಯ ಅನ್ನೋದು ಸಿಗತ್ತೆ ಎನ್ನುವುದರೊಳಗೆ ಮತ್ತೆ ಪುನಃ ವಿಪ್ರತಿಪತ್ತಿ ಇಲ್ಲ ಅದನ್ನು ರಹಸ್ಯವಾಗಿ ಉಪನಿಷತ್ತು ಈ ಸಂಖ್ಯೆಯ ಮೂಲಕ ನಮಗೆ ತಿಳಿಸಿಕೊಡುತ್ತೆ ಹಾಗಾಗಿ ಈ ಉಪನಿಷತ್ತಿನ ಒಂದು ಸೊಬಗಿಗೆ ಮಾರು ಹೋಗದೇ ಇರುವವರು ತುಂಬ ವಿರಳ ಹೀಗೆ ಹದಿನೆಂಟನೆಯ ಮಂತ್ರ ಏನು ಈ ಮಂತ್ರ ಅಂದರೆ ಇದು ಸಹ ತ್ರಿಷ್ಟುಪ್ಪಿ ಎನ್ನುವಂಥ ಛಂದಸ್ಸಿನಲ್ಲಿ ಉಂಟು ಆದರೆ ಒಂದು ಸಾಲಿನಲ್ಲಿ ಒಂದು ಅಕ್ಷರ ಕಡಿಮೆ ಹನ್ನೊಂದು ಅಕ್ಷರಗಳಿರಬೇಕು ಪ್ರತಿ ಸಾಲಿನಲ್ಲೂ ಹನ್ನೊಂದು ಗುಣಿಸು ನಾಲ್ಕು ಅಂದರೆ ಹನ್ನೊಂದು ನಾಲ್ಕರಿಂದ ನಲವತ್ನಾಲ್ಕು ಅಕ್ಷರ ಇರಬೇಕು ನೀವು ಒಟ್ಟು ಲೆಕ್ಕ ಹಾಕಿದರೆ ನಲವತ್ತ್ ಅಕ್ಷರ ಸಿಗುತ್ತೆ ಇದರೊಳಗೆ ಹಾಗಾಗಿ ಏಕಾಕ್ಷರ ನ್ಯೂನ ತ್ರಿಷ್ಟುಪ್ ಎನ್ನುವಂತಹ ಛಂದಸ್ಸಿನ ವಿವರಣೆಯೊಂದಿಗೆ ಈ ಮಂತ್ರ ಏನು ಹೇಳುತ್ತೆ ಹಾಗಿದ್ರೆ ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ದೇವ ವಯುನಾನಿ ವಿದ್ವಾನ್ ಯು ಯೋಧ್ಯಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಇದು ಶುಕ್ ಶುಕ್ಲ ಯಜುರ್ವೇದಲ್ಲೂಂಟು ಕೃಷ್ಣ ಯಜುರ್ವೇದದಲ್ಲಿಂಟು ನಾವು ಯಾವುದೇ ಹೋಮ ಹವನವನ್ನು ಮಾಡಿದರೂ ಸಹ ಪೂರ್ಣಾಹುತಿ ಹೊತ್ತಿಗೆ ಈ ಮಂತ್ರವನ್ನು ಎಲ್ಲರೂ ಸಹ ಹೇಳ್ತಾರೆ ಅಗ್ನಿಯ ಪ್ರಾರ್ಥನೆ ಏನು ಇದರ ಅರ್ಥ ಅದು ಬಹಳ ನಾವು ನೋಡಲೇಬೇಕಾದಂಥ ವಿಚಾರ ಅಗ್ನೇ ನಯ ರಾಯೇ ಅಸ್ಮಾನ್ ಅಗ್ನೇ ಅಂದರೆ ಈಗ ತಾನೇ ನಾನು ಹೇಳಿದೆ ಅಗ್ನಿಯೇ ಶರೀರವಾಗಿ ಉಳ್ಳಂತಹ ಹೇ ಪರಮಾತ್ಮ ನನ್ನನ್ನು ಸುಪಥ ರಾಯೇ ಸುಪಥ ಪಥ ಅಂದರೆ ದಾರಿಯಿಂದ ಅಂತ ಅರ್ಥ ಸುಪಥ ಅಂದರೆ ಒಳ್ಳೆಯ ದಾರಿಯಿಂದ ಕಡ್ಕೊಂಡು ಹೋಗು ಎಲ್ಲಿಗೆ ಅಂದರೆ ರಾಯೇ ನನ್ನ ಸಂಪತ್ತಿಗೋಸ್ಕರ ನಾನು ಏನು ಮಾಡಿದ್ನಲ್ಲ ಪುಣ್ಯಕರ್ಮವನ್ನು ಉಪಾಸನೆಯಿಂದ ಅದನ್ನು ಅನುಭವಿಸೋದಕ್ಕೋಸ್ಕರ ಹೋಗು ಯಾಕೆ ಅಂತ ಕೇಳಿದರೆ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ನೀನು ಎಂಥವನು ಅಂದರೆ ವಿಶ್ವಾನಿ ವಯುನಾನಿ ವಿಶ್ವಾನಿ ಅಂದರೆ ಎಲ್ಲ ವಯುನಾನಿ ಅಂದರೆ ಕರ್ಮ ಅಂತ ಅರ್ಥ ಯಾಕೆ ಕರ್ಮಕ್ಕೆ ವಯುನಾನಿ ಕರ್ಮಾಣಿ ವಯುನಾನಿ ಅಂತ ಸಂಸದಲ್ಲಿ ವಯತಿ ಅಂದರೆ ನೇಯ್ಯೋದು ಅಂತ ಅರ್ಥ ಹೆಣಿಯೋದು ಅಂತ ಅರ್ಥ ಮನುಷ್ಯ ಈ ಪ್ರಪಂಚಕ್ಕೆ ಬಂದ ಮೇಲೆ ಏನಾದರೂ ಒಂದು ಕರ್ಮ ಮಾಡ್ತಾನೇ ಇರ್ತಾನೆ ಕೊನೆಗೆ ಆ ಕರ್ಮ ಒಂದಕ್ಕೊಂದು ಒಂದಕ್ಕೊಂದು ಹೆಣ್ಕೊಂಡಿರುತ್ತೆ ಹಾಗಾಗಿ ಕರ್ಮಕ್ಕೆ ಇನ್ನೊಂದು ಹೆಸರು ವಯುನಂ ಅಂತ ಅದರ ಬಹುವಚನ ವಯುನಾನಿ ಅಂತ ಹಾಗಾಗಿ ವಿಶ್ವಾನಿ ವಯುನಾನಿ ನನ್ನೆಲ್ಲ ಕರ್ಮಗಳನ್ನು ಸಹ ನಾವೇ ಮಾಡಿದ್ದಾದರೂ ಸಹ ನಾವು ಮರಿತೇವೆ ಆದರೆ ಪರಮಾತ್ಮನ ಈ ಒಂದು ಗಣನೆಯಲ್ಲಿ ಮಾತ್ರ ಮರೆವೆ ಎನ್ನುವಂಥದ್ದು ಇಲ್ಲ ಅದು ನಿನಗೆ ವಿದ್ವಾನ್ ನೀನದನ್ನು ತಿಳಿದಿದ್ದೀಯ ನಾನು ಮಾಡಿದಂಥ ಎಲ್ಲ ಕರ್ಮವೂ ನಿನಗೆ ಗೊತ್ತಿರುವ ಹಾಗೆ ಇನ್ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನೀನು ನನ್ನನ್ನು ಏನು ಮಾಡು ಅಂದರೆ ಆ ಉತ್ತಮವಾದಂಥ ದಾರಿಯಲ್ಲಿ ಕರ್ಕೊಂಡು ಹೋಗು ಮತ್ತೆ ಅಷ್ಟೇ ಅಲ್ಲ ಯು ಭೂಯಿಷ್ಠಾಂತೆ ಸ್ಮಜ್ಜುಹು ನಮ ಉಕ್ತಿಂ ವಿಧೇಮ ಯುಯೋಧಿ ಯೋಧಿ ಅಂದರೆ ವಿಯೋಜಯ ವಿನಾಶಯ ನಾನು ಮಾಡಿದ ಕರ್ಮದ ಜೊತೆಗೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಏನು ಮಾಡಿದ್ದೇನೆ ಕೇಳಿದರೆ ಜುಹುರಾಣಂ ಜುಹಿರಾ ಜುಹುರಾಣಂ ಅಂದರೆ ಕುಟಿಲತನ ವಂಚನೆ ಮೋಸ ನನಗೆ ಗೊತ್ತಿಲ್ಲದೇನೋ ಅಂಥದ್ದನ್ನು ನಾನು ಎಷ್ಟೋ ಮಾಡಿರಬಹುದು ಅದನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನಗೆ ಸಿಗುವಂಥ ಉತ್ತಮ ಲೋಕವನ್ನು ತಪ್ಪಿಸ್ಬೇಡಪ್ಪ ಅದಕ್ಕೋಸ್ಕರ ಅದನ್ನು ನೀನು ಏನು ಅಂದರೆ ಯುಯೋಧಿ ಆ ನನ್ನ ಕುಟಿಲತನ ಅಕಸ್ಮಾತ್ ಆದದ್ದಿದ್ರೆ ಅದನ್ನು ನಾಶಯ ಅದನ್ನು ನಾಶ ಮಾಡಿಬಿಡು ಅಂತ ಅಂದರೆ ಏನು ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೋ ತಪ್ಪನ್ನು ಮಾಡಿದ್ದಿದ್ರೆ ಅದನ್ನು ಕ್ಷಮಿಸಿಬಿಡಿ ಸರ್ ಹಾಗೆ ಯೋಧಿ ಅದನ್ನು ವಿನಾಶಯ ನಾಶ ಮಾಡು ಯಾಕೆ ಅಂತ ಕೇಳಿದರೆ ಅದು ಪಾಪ ಏನಹ ಪಾಪಂ ಈ ಪಾಪವನ್ನೆಲ್ಲ ನೀನು ನಾಶ ಮಾಡು ಅಂತ ಹೇಳಿ ಕೊನೆಗೆ ಮುಂದಿನ ಸಾಲುಂಟು ಭೂಯಿಷ್ಠಾಂತೆ ನಮ ವಿಧೇಮ ಈಗ ನಾನು ನಿನಗೆ ಬಹಳವಾಗಿ ಒಂದಿಷ್ಟು ಮಾಡುವುದು ಅಂದರೆ ಒಂದಿಷ್ಟು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ನಿನಗೆ ಯಾಕೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂದರೆ ಈಗ ನಾನು ಅದನ್ನು ಬಿಟ್ಟರೆ ಇನ್ನೇನನ್ನೂ ಮಾಡಲಾರೆ ಯಾಕೆ ಅಂದರೆ ನಾನು ಮರಣಾವಸ್ಥೆಯಲ್ಲಿ ಇದ್ದೇನೆ ಈ ಮರಣಾವಸ್ಥೆಯಲ್ಲಿ ನಾನು ನಿನಗೆ ನಮಸ್ಕಾರವನ್ನು ಮಾಡುವುದನ್ನು ಬಿಟ್ಟರೆ ಇನ್ನೇನನ್ನು ತಾನೇ ಮಾಡಬಲ್ಲೆ ಎನ್ನುವಂತಹದ್ದು ಇದು ಈ ಮಂತ್ರದ ತಾತ್ಪರ್ಯ ಆದರೆ ನಾವಿಲ್ಲಿವರ ಪದಗಳಿಗೆ ಸ್ವಲ್ಪ ಅರ್ಥವನ್ನು ನೋಡಬೇಕು ಯಾಜ್ಞವೈದ್ಯರು ಯಾಕೆ ಇಲ್ಲಿ ನೇರವಾಗಿ ಅಗ್ನೇನಯ ಸುಪಥ ಅಂತ ವಿಶೇಷಣ ಹೇಳ್ತಾರೆ ಅಂತ ಅದಕ್ಕೆ ಆಚಾರ್ಯ ಶಂಕರರು ಮೂಲ ಮಂತ್ರದಲ್ಲಿರುವಂತಹ ಸುಪಥ ಅನ್ನುವುದಕ್ಕೆ ವಿವರಣೆ ಕೊಡ್ತಾರೆ ಸುಪಥ ಅಂದರೆ ಒಳ್ಳೆಯ ದಾರಿ ಮತ್ತೆ ಕುಪಥ ಅಂದರೆ ಕೆಟ್ಟ ದಾರಿ ಹಾಗಿದ್ರೆ ಎರಡು ದಾರಿಗಳಿವೆಯೋ ಅಂದರೆ ಹೌದು ಎರಡು ದಾರಿಗಳಿವೆ ಉಪಾಸನೆ ಮಾಡಿದವರಿಗೆ ಹಾಗಾಗಿ ನನ್ನನ್ನ ಆ ಒಳ್ಳೆಯ ದಾರಿಯಲ್ಲಿ ಅಂದರೆ ಆ ದೇವಯಾನದ ಮೂಲಕ ನನ್ನನ್ನ ನೀನು ಕರ್ಕೊಂಡೋಗು ದಕ್ಷಿಣ ದಕ್ಷಿಣಯಾನದ ಮೂಲಕ ಹೋಗಿ 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 ಮತ್ತೆ ಬಂದು ಅಂದರೆ ಹೋಗೋದು ಬರೋದು ಹೋಗೋದು ಬರೋದು ಹೀಗೆ ಈ ಗಮನಾಗಮನದಿಂದ ನಾನು ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಇದರಿಂದ ನಾನು ತುಂಬ ಬಸವಳೆದು ಹೋಗಿದ್ದೇನೆ ತುಂಬ ಆಯಾಸ ಪಟ್ಟಿದ್ದೇನೆ ಹಾಗಾಗಿ ಇನ್ನು ಮುಂದೆ ನನಗೆ ಅದು ಬೇಡಪ್ಪ ನನ್ನನ್ನು ಆ ದೇವಯಾನದ ಮೂಲಕ ಕರ್ಕೊಂಡು ಹೋಗು ದಕ್ಷಿಣಯಾನದ ಮೂಲಕ ಕರ್ಕೊಂಡು ಹೋಗಬೇಡ ಅಂತ ಇದನ್ನು ಹೇಳಿದಾಗ ಒಂದು ಸ್ವಲ್ಪ ವಿವರಣೆ ಬೇಕು ಇಷ್ಟೇ ಹೇಳಿದರೆ ಏನೂ ಸಿಗೋದಿಲ್ಲ ನಮಗೆ ಏನು ಹಾಗಿದ್ರೆ ಈ ಮಂತ್ರದಲ್ಲಿ ಹೇಳುತ್ತಾ ಇರುವಂತಹದ್ದು ಅಂದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಜನರನ್ನು ನಾವು ವಿಭಾಗ ಮಾಡಿದರೆ ನಾಲ್ಕು ತರಹದಲ್ಲಿ ವಿಭಾಗ ಮಾಡಬಹುದು ಇದರ ಮಧ್ಯೆಯಲ್ಲಿ ಒಂದು ಸೂಚನೆ ಈ ಮಾತನ್ನು ಶ್ರುತಿ ಹೇಳತ್ತೆ ಭಗವಂತ ಹೇಳ್ತಾನೆ ಗೀತಾಚಾರ್ಯ ಮಹರ್ಷಿಗಳು ಹೇಳಿದ್ದಾರೆ ಇದು ಕಣ್ಣಿಗೆ ಕಾಣದೇ ಇರುವಂಥ ವಿಚಾರ ಇಂಥ ವಿಚಾರಗಳನ್ನು ನಾವು ಶ್ರದ್ಧೆಯಿಂದ ಕೇಳಬೇಕು ಯಾಕೆ ಕೇಳಬೇಕು ಯಾಕೆ ನಂಬಬೇಕು ಅಂದರೆ ಅಪ್ರತ್ಯಕ್ಷವಾದಂಥ ವಿಚಾರದಲ್ಲಿ ಶ್ರುತಿ ಏನು ಹೇಳುತ್ತೋ ಅದೇ ನಮಗೆ ಪ್ರಮಾಣ ಆದ್ದರಿಂದ ಆ ಸೂಚನೆ ಹಿನ್ನೆಲೆಯಲ್ಲಿ ಪ್ರಪಂಚದ ಒಟ್ಟು ಜನರನ್ನು ನಾವು ವಿಭಾಗ ಮಾಡಬೇಕು ಅಂದರೆ ಪ್ರಧಾನವಾಗಿ ನಾಲ್ಕು ಭಾಗವಾಗಿ ಮಾಡಬಹುದು ಈ ಮೊದಲನೆಯ ಗುಂಪಿನಲ್ಲಿ ಬರುವವರು ಕರ್ಮಾತೀತರಾದವರು ಇವರನ್ನೇ ಜೀವನ್ಮುಕ್ತರು ಅಂತ ಕರೀತಾರೆ ಇವರಿಗೆ ಯಾವ ಕರ್ಮವೂ ಇಲ್ಲ ಯಾಕೆ ಯಾವ ಕರ್ಮವೂ ಇಲ್ಲ ಅಂತಾದರೆ ಅವರು ಮಾಡಿದ ಕರ್ಮವನ್ನೆಲ್ಲ ಅವರ ಜ್ಞಾನಾಗ್ನೆಯಿಂದ ಅವರು ದಹಿಸಿಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಇವರು ಜ್ಞಾನನಿಷ್ಠರು ಇವರಿಗೆ ಕರ್ಮ ಇಲ್ಲ ಇವರು ಎಂಥವರು ಅಂತಂದರೆ ಅವರಿಗೆ ವಿಧಿಯೂ ಇಲ್ಲ ನಿಷೇಧವೂ ಇಲ್ಲ ಅಷ್ಟೇ ಅಲ್ಲ ಇವರು ಹೇಳಿದ್ದು ಮಾತು ಹೇಳಿದ್ದು ಅದು ವೇದ ಅವರು ನುಡಿದಿದ್ದು ಶಾಸ್ತ್ರ ಅವರು ಮುಳುಗಿದ್ದು ಗಂಗಾಜಲ ಅವರು ಸಂಚರಿಸಿದ್ದು ಕಾಶಿ ಕ್ಷೇತ್ರ ಇಂಥವರನ್ನು ಉಪನಿಷತ್ತು ಹೇಳುತ್ತೆ ಕರ್ಮಾತೀತರು ಅಂತ ಇವರನ್ನು ನೋಡಿದವನು ಅವನ ಜನ್ಮ ಜನ್ಮಾಂತರದ ಪಾಪದ ಕೊಳೆಯನ್ನು ಕಳ್ಕೊಂಡು ಬಿಡ್ತಾನೆ ಆದರೆ ಇಂಥವರು ಬಹಳ ವಿರಳ ಎರಡನೆಯ ಗುಂಪಿನಲ್ಲಿ ಬವರು ನಿಷ್ಕಾಮಕರ್ಮಿಗಳು ಕೇವಲ ತಾನು ಮಾಡಬೇಕು ಅಂತ ಮಾಡ್ತಾರೆ ಅದರ ಜೊತೆಗೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಹೇಳಿ ಉಪಾಸನೆಯ ಮಾರ್ಗದಲ್ಲಿ ಅವರು ಹೆಚ್ಚೆಚ್ಚಾಗಿ ತೊಡಗ್ತಾರೆ ಮತ್ತೆ ಇಂಥವರಿಗೂ ಸಹ ಉಪನಿಷತ್ತು ಯೋಗಿಗಳು ಅಂತ ಕರೆದಿದೆ ಅದಾದ ಮೇಲೆ ಮೂರನೆಯವರು ಬರ್ತಾರೆ ಸಕಾಮಿಗಳು ಮೊದಲನೇ ಎರಡನೆಯವರು ನಿಷ್ಕಾಮಿಗಳು ಅಂದರೆ ಉಪಾಸನಾ ಪದ್ಧತಿಯಲ್ಲಿ ಮುಂದೆ ಹೋಗುವವರು ಮೂರನೆಯವರು ಸಕಾಮಿಗಳು ಅಂದರೆ ಇವರು ಪುಣ್ಯಕ್ಕೋಸ್ಕರ ಪುಣ್ಯ ಸಂಪಾದನೆಗೋಸ್ಕರ ಕರ್ಮವನ್ನು ಮಾಡ್ತಾರೆ ಆದರೆ ನಿಷಿದ್ಧ ಕರ್ಮಗಳನ್ನು ಮಾಡೋದಿಲ್ಲ ಪುಣ್ಯಕರ್ಮಗಳನ್ನು ಮಾಡ್ತಾರೆ ಸುಖವನ್ನು ಪಡಿಬೇಕು ಅಂತ ಬಯಸ್ತಾರೆ ಇವರು ಮೂರನೆಯ ಗುಂಪಿನವರು ನಾಲ್ಕನೆಯ ಗುಂಪಿನವರಿದ್ದಾರೆ ಇವರಿಗೆ ಕರ್ಮಭ್ರಷ್ಟರು ಅಂತ ಹೆಸರು ಯಾಕೆ ಅಂದರೆ ಇವರಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಸದಾಚಾರವೂ ಇಲ್ಲ ಮತ್ತು ಅನಾಚಾರವೂ ಇಲ್ಲ ಅದು ಗೊತ್ತಿರೋದಿಲ್ಲ ಅವರಿಗೆ ಅಂತ ಹಾಗಾಗಿ ಆಚಾರ ವಿಚಾರವೂ ಇಲ್ಲ ಹಾಗಿದ್ರೆ ಪಾಪ ಪುಣ್ಯ ಆಚಾರ ವಿಚಾರ ಒಳ್ಳೆಯದು ಕೆಟ್ಟದ್ದು ಇದು ಯಾವುದೂ ಇಲ್ಲದ ಇರುವಂತಹ ಇವರನ್ನು ಏನಂತ ಕರಿಬೇಕು ಅಂದರೆ ಇವರನ್ನೇ ಸ್ವೇಚ್ಛಾಚಾರಿಗಳು ಅಂತ ಕರೀತಾರೆ ಈ ನಾಲ್ಕು ವಿಭಾಗವನ್ನು ಒಟ್ಟು ಪ್ರಪಂಚವನ್ನು ಉಪನಿಷತ್ತು ಹೇಳಿದಂಥ ಹಿನ್ನೆಲೆಯಲ್ಲಿ ಮಾಡಬೇಕು ಅಂದರೆ ಹೀಗೆ ನಾಲ್ಕು ವಿಭಾಗವನ್ನು ನಾವು ಮಾಡ್ಬೋದು ಮಾಡಿ ಆದ ಮೇಲೆ ಈ ಮೊದಲನೆಯವರು ಇದ್ದಾರಲ್ಲ ಕರ್ಮಾತೀತರು ಅವರಿಗೆ ಆ ಕೊನೆಯ ಕ್ಷಣದಲ್ಲಿ ಇನ್ನೊಂದನ್ನು ಬೇಡಿಕೊಂಡು ಹೋಗೋದು ಅನ್ನೋದಿಲ್ಲ ಯಾಕೆಂದರೆ ನತಸ್ಯ ಪ್ರಾಣ ಉತ್ಕರ್ಮಂತಿ ಅವರು ಈ ಶರೀರದೊಂದಿಗೇನೇ ಶರೀರ ಇರಬೇಕಿದ್ರೇ ಅವರು ಮುಕ್ತರಾಗಿ ಬಿಡ್ತಾರೆ ಪರಮ ಪರಮಪೂಜ್ಯರಾದಂಥ ಪ್ರಾತಃಸ್ಮರಣೀಯಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇಂಥವರೆಲ್ಲ ಇಲ್ಲಿ ಬರುವಂಥವರು ಹಾಗಿದ ಅವರು ಈ ಶರೀರ ಇರುತ್ತಲ್ಲ ಅಂದರೆ ಯಾವುದೋ ಕರ್ಮಶೇಷದಿಂದಾಗಿ ಆ ಶರೀರ ಒಳ್ಕೊಂಡಿರುತ್ತೆ ಅದು ಇದ್ದಿದ್ದು ಸಹ ಅವ್ರಿಗೆ ಗಮನಕ್ಕೆ ಬರೋದಿಲ್ಲ ಶರೀರ ಇದ್ದದ್ದು ಸಹ ಗಮನಕ್ಕೆ ಬರುವುದಿಲ್ಲ ಇವರು ಮೊದಲನೆಯವರು ಎರಡನೆಯವರು ಈ ಉತ್ತಮ ನಿಷ್ಕಾಮಕರ್ಮಿಗಳು ಅವರು ಉತ್ತಮ ಕರ್ಮವನ್ನು ಮಾಡಿದ್ರೂ ಸಹ ಈ ದೇಹ ಇರುವಾಗಲೇ ಅವರಿಗೆ ಮೋಕ್ಷ ಅನ್ನೋದು ಇಲ್ಲ ದೇಹ ಬಿಟ್ಟ ಮೇಲೆ ಅವರು ದೇವಯಾನದಲ್ಲಿ ಹೋಗಿ ಆ ಚತುರ್ಮುಖ ಬ್ರಹ್ಮನ ಅಂದರೆ ಈ ಪ್ರಪಂಚದ ಆತ್ಯಂತಿಕ ಪ್ರಳಯ ಆತ್ಯಂತಿಕ ಪ್ರಳಯ ಅಂದರೆ ಬ್ರಹ್ಮನ ಆಯುಷ್ಯದೊಂದಿಗೆ ಅವರು ಮುಕ್ತರಾಗ್ತಾರೆ ಅಲ್ಲಿವರೆಗೂ ಸಹ ಅಲ್ಲಿ ಹೋಗಿ ಸೇರಿ ಅಲ್ಲಿ ಬ್ರಹ್ಮ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ಬರುವವರೆಲ್ಲ ನಿಷ್ಕಾಮ ಕರ್ಮಿಗಳು ಇವರು ಈ ದೇಹವನ್ನು ಬಿಟ್ಟ ಮೇಲೆ ತಮ್ಮ ಆ ಉತ್ತಮ ಕರ್ಮದಿಂದಾಗಿ ಈ ದೇವಯಾನದಲ್ಲಿ ಮುಂದೆ ಪ್ರಯಾಣ ಮಾಡ್ತಾರೆ ದೇವಯಾನ ಅಂದರೆ ಏನು ಅಂತ ಆಮೇಲೆ ನೋಡೋಣ ಮತ್ತೆ ಮೂರನೆಯವರು ಇದ್ದಾರಲ್ಲ ಇವರು ಪುಣ್ಯಕರ್ಮವನ್ನು ಮಾಡಿದರು ನಿಷಿದ್ಧ ಕರ್ಮವನ್ನು ಮಾಡದೇ ಇರುವವರು ಇವರು ಈ ಸ್ಥೂಲ ಶರೀರವನ್ನು ಬಿಟ್ಟಾದ ಮೇಲೆ ಇವರು ಆ ತಮ್ಮ ಒಳಗಿರುವಂಥ ಸೂಕ್ಷ್ಮ ಶರೀರದ ಮೂಲಕ ಪಿತೃಯಾನದಲ್ಲಿ ಪ್ರಯಾಣ ಮಾಡ್ತಾರೆ ಪಿತೃಯಾನ ಅಂದರೆ ಸ್ವರ್ಗಕ್ಕೆ ಹೋಗ್ತಾರೆ ಚಂದ್ರಲೋಕ ವೇದಾಂತ ಹಿನ್ನೆಲೆಯಲ್ಲಿ ಇದು ಮೂರು ಒಂದೇ ಸ್ವರ್ಗ ಅಂದರೂ ಒಂದೇ ಚಂದ್ರಲೋಕ ಅಂದರೂ ಒಂದೇ ಪಿತೃಲೋಕ ಅಂತ ಹೇಳಿದ್ರು ಸಹ ಒಂದೇ ಅಲ್ಲಿಗೆ ಹೋಗ್ತಾರೆ ಕೊನೆಯವರು ಅಂತ ನಾವು ನೋಡಿದ್ದೇವೆ ಕರ್ಮಭ್ರಷ್ಟರಿಗೆ ಅವರಿಗೆ ಬೇರೆ ಲೋಕ ಅನ್ನೋದಿಲ್ಲ ಯಾಕೆಂದರೆ ಅವರಿಲ್ಲಿ ಈ ಶರೀರ ಬಿಡೋದಕ್ಕಿಂತ ಮುನ್ನವೇ ಅವರಿಗೆ ಇನ್ನೊಂದು ಶರೀರ ವ್ಯವಸ್ಥೆ ಆಗಿರತ್ತೆ ಈ ಜಿಗಣೆ ಇರತ್ತಲ್ಲ ಒಂದನ್ನು ಹಿಡ್ಕೊಂಡು ಇನ್ನೊಂದನ್ನು ಬಿಡತ್ತೆ ಅದು ಹಾಗೆ ಹೇಗೆ ಅಂತಂದ್ರೆ ಅವರು ಮಾಡಿದಂತಹ ಆ ಪಾಪಕ್ರಮದಿಂದಾಗಿ ಅವರು ಯಾವ ಲೋಕಕ್ಕೂ ಹೋಗೋದಿಲ್ಲ ಮನುಷ್ಯ ಶರೀರ ಬಂದಾಗ ತೀರಾ ಕೆಟ್ಟದ್ದನ್ನು ಮಾಡಿದ ಅಂತ ಆದರೆ ಇನ್ನೂ ಕಳಪೆಯಾದಂತಹ ಪ್ರಾಣಿ ಪಶು ಪಕ್ಷಿಗಳ ಕ್ರಿಮಿಕೀಟಗಳ ಜನ್ಮ ಅವರಿಗೆ ಬರುತ್ತೆ ಹೀಗೆ ಅಂತ ಹೇಳಿ ಅಲ್ಲಿ ಏನು ಹೇಳಿದಂಗಾಯ್ತು ಈ ಮೊದಲನೇ ಅವರಿಗೂ ಆ ಲೋಕಕ್ಕೆ ಸಂಚಾರ ಮಾಡುವಂತಹದ್ದಿಲ್ಲ ಕರ್ಮಾತೀತರಾದವರಿಗೆ ಕರ್ಮ ಭ್ರಷ್ಟರು ಕೊನೆಯವರು ನಾಲ್ಕನೆಯವರು ಇದ್ದಾರಲ್ಲ ಸ್ವೇಚ್ಛಾಚಾರಿಗಳು ಅವರಿಗೂ ಇಲ್ಲ ಲೋಕಾಂತರ ಗಮನ ಎನ್ನುವಂತಹದ್ದು ಮಧ್ಯದಲ್ಲಿರುವಂತಹ ಈ ಇಬ್ಬರಿಗೆ ಉಂಟು ಯಾರಿಗೆ ನಿಷ್ಕಾಮಕರ್ಮಿಗಳಿಗೆ ಮತ್ತು ಸಕಾಮ ಕರ್ಮಿಗಳಿಗೆ ಹಾಗಿದ್ರೆ ಈ ನಿಷ್ಕಾಮಕರ್ಮಿಗಳು ಹೇಗೆ ಪ್ರಯಾಣ ಮಾಡ್ತಾರೆ ಅಂತ ಪ್ರಶ್ನೆ ಅದಕ್ಕೂ ಮುನ್ನ ಒಂದು ಸಣ್ಣ ವಿವರಣೆಯನ್ನು ಕೊಟ್ಬಿಡ್ತೇನೆ ನಮ್ಮ ಈ ಶರೀರದಲ್ಲಿ ಹೃದಯ ಎನ್ನುವಂಥ ಒಂದು ಭಾಗ ಉಂಟು ಹೃದಯ ಅಂದರೆ ಸಾಮಾನ್ಯವಾಗಿ ನಾವು ಇವತ್ತು ಹಾರ್ಟ್ ಇರುವಂಥದ್ದನ್ನು ಹೇಳ್ತೇವೆ ಅದರ ಆ ಅರ್ಥವು ಉಂಟು ಅದಕ್ಕಿಂತ ಹೆಚ್ಚಾಗಿ ಸಂಸ್ಕೃತದಲ್ಲಿ ಹೃದಯ ಅನ್ನೋದಕ್ಕೆ ಚಿತ್ತ ಚೇತಸ್ಸು ಮನಸ್ಸು ಎನ್ನುವಂಥ ಅರ್ಥ ಉಂಟು ಈ ಅರ್ಥವೂ ಉಂಟು ಇಲ್ಲ ಅಂತಿಲ್ಲ ಈ ಹೃದಯವನ್ನುಂಟಲ್ಲ ಇದು ಎಲ್ಲ ನಾಡಿಗಳಿಗೂ ಸಹ ಮೂಲಸ್ಥಾನ ಇವತ್ತು ನಾವು ಹೇಳ್ತೇವೆ ಬ್ರೈನಿಂದನ ಎಲ್ಲ ನರಗಳು ಸಹ ಬರ್ತವೆ ಪಾದಾಗ್ರದ ತುದಿವರೆಗೂ ಸಹ ಎಲ್ಲ ನರಗಳು ಇರುವುದಲ್ಲೇ ಇಲ್ಲಿ ಈ ನರಗಳ ಮಧ್ಯದಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದಂಥ ನರ ನಾಡಿ ಉಂಟು ಅದಕ್ಕೆ ಹೆಸರು ಸುಷುಮ್ನ ನಾಡಿ ಅಥವಾ ಬ್ರಹ್ಮನಾಡಿ ಅಂತ ಕರೀತಾರೆ ಇದು ಆಪರೇಷನ್ ಮಾಡಿದರೆ ಕಾಣುವಂಥದ್ದು ಅಲ್ಲ ಯಾಕೆ ಅಂದರೆ ಇದು ವಸ್ತು ರೂಪದಲ್ಲಿ ಇರುವಂತಹದ್ದಲ್ಲ ಅದು ಶಕ್ತಿ ರೂಪದಲ್ಲಿ ಇರುವಂತಹದ್ದು ಈ ನಿಷ್ಕಾಮಕರ್ಮಿಗಳಿದ್ದಾರಲ್ಲ ಅವರು ಆ ತಮ್ಮ ಸಾಧನೆಯಿಂದಾಗಿ ಉಪಾಸನೆಯಿಂದಾಗಿ ದೇಹವನ್ನು ಬಿಟ್ಟಾಗ ಆ ಸುಷುಮ್ನ ನಾಡಿ ಅದು ಬಾಯಿ ತೆರೆಯತ್ತಂತೆ ಬಾಯಿ ತೆರೆದಾಗ ಆ ನಾಡಿಯೊಂದಿಗೆ ಇವರಿಗೆ ನೇರ ಸಂಪರ್ಕ ಈ ಸುಷುಮ್ನ ನಾಡಿಗೂ ಊರ್ಧ್ವ ಲೋಕಕ್ಕೂ ನೇರ ಸಂಬಂಧ ಹಾಗಾಗಿ ಈ ನಾಡಿಯ ಮೂಲಕ ಅವರು ಪ್ರಯಾಣವನ್ನು ಪ್ರಾರಂಭಿಸ್ತಾರೆ ಹೇಗೆ ಪ್ರಾರಂಭಿಸ್ತಾರೆ ಅಂದರೆ ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಸ ಉತ್ತರಾಯಣಂ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮ ವಿಧೋ ಜನಾ ಈ ಮಾತು ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಬರುತ್ತೆ ಛಾಂದೋಗ್ಯ ಉಪನಿಷತ್ನಲ್ಲೂ ಬರುತ್ತೆ ಪ್ರಶ್ನೋಪನಿಷತ್ನಲ್ಲೂ ಬರುತ್ತೆ ಮತ್ತೆ ಗೀತೆಯಲ್ಲೂ ಬರುತ್ತೆ ಇಂತಹ ನಿಷ್ಕಾಮಕರ್ಮಿ ಹೋಗುವಂತಹ ಪ್ರಯಾಣ ಮಾಡುವಂತಹ ದಾರಿಯಲ್ಲಿ ಅವನಿಗೆ ಐದು ಸ್ಟೇಷನ್ನುಗಳು ಸಿಗ್ತವೆ ಹೇಗೆ ಅಂದರೆ ನಾವು ಬೆಂಗಳೂರಿಂದ ಬೊಂಬೆ ಹೋಗಬೇಕು ಟ್ರೈನಲ್ಲಿ ಕುಳಿತಿದ್ದೇವೆ ಇಲ್ಲಿ ಎಷ್ಟೋ ಸ್ಟೇಷನ್ಗಳು ಆ ಸ್ಟೇಷನ್ನಲ್ಲಿ ದಾಟಿಕೊಂಡು ನಾವು ಬೊಂಬೆ ಹೋಗ್ತೇವೆ ಹಾಗೆಯೇ ಐದು ಸ್ಟೇಷನ್ಗಳು ಸಿಗ್ತವೆ ಈ ನಿಷ್ಕಾಮಕರ್ಮಿ ಪ್ರಯಾಣ ಮಾಡುವಂಥ ದಾರಿಯಲ್ಲಿ ನಿಷ್ಕಾಮಕರ್ಮಿಗಳು ಹೋಗುವಂಥ ದಾರಿಗೆ ನಾಲ್ಕು ಹೆಸರುಗಳಿವೆ ನಾಲ್ಕು ಒಂದೇ ಇದಕ್ಕೆ ದೇವಯಾನ ಅಂತಲೂ ಕರೀತಾರೆ ಇನ್ನೊಂದು ಇದಕ್ಕೆ ಇರುವಂಥ ಹೆಸರು ಅರ್ಚಿರಾದಿ ಮಾರ್ಗ ಅಂತ ಕರೀತಾರೆ ಅರ್ಚಿರಾದಿ ಯಾನ ಅಂತ ಯಾಕೆ ಹೇಳಿದರೆ ನೋಡಿ ಆ ಭಗವದ್ಗೀತೆಯಲ್ಲಿ ಶ್ಲೋಕ ಪ್ರಾರಂಭವಾಗೋದು ಅಗ್ನಿರ್ಜ್ಯೋತಿ ಅಂತ ಅಗ್ನಿ ಅನ್ನೋದಕ್ಕೆ ವೇದದಲ್ಲಿ ಬರುವಂಥ ಹೆಸರು ಅರ್ಚಿ ಅಂತ ಹಾಗಾಗಿ ಅರ್ಚಿರಾದಿ ಮಾರ್ಗ ಅಂತಲೂ ಕರೀತಾರೆ ಎರಡು ಮತ್ತೆ ಇದಕ್ಕೆ ಇರುವಂಥ ಇನ್ನೊಂದು ಹೆಸರು ಉತ್ತರಾಯಣ ಅಂತ ಉತ್ತರಾಯಣ ಮಾರ್ಗ ಉತ್ತರಾಯಣ ಅಂದ್ರೇ ಮಾರ್ಗ ಅಂತ ಅಯನ ಅಂದರೆ ಮಾರ್ಗ ಅಂತಲೇ ಅರ್ಥ ಮತ್ತು ಉತ್ತರಾಯಣ ಮಾರ್ಗ ಅಂತಂದ್ರೆ ಪುನರುಕ್ತಿ ಅದು ಇನ್ನೊಂದು ಶುಕ್ಲಗತಿ ಅಂತ ಹೀಗೆ ನಾಲ್ಕು ಹೆಸರುಗಳಿವೆ ಇನ್ನು ಸಕಾಮಿಗಳು ಒಂದು ದಾರಿ ಉಂಟು ಅದಕ್ಕೂ ಸಹ ನಾಲ್ಕು ಹೆಸರು ಉಂಟು ಅದಕ್ಕಿರುವಂತಹ ಹೆಸರು ಏನು ಅಂದರೆ ಧೂಮ ಮಾರ್ಗ ಅಂತ ಯಾಕೆಂದ್ರೆ ಇದನ್ನು ಹೇಳುವಂತಹ ಶ್ಲೋಕ ಧೂಮಃ ಧೂಮೋ ರಾತ್ರಿ ತಥಾ ಕೃಷ್ಣ ಅಂತ ಪ್ರಾರಂಭ ಆಗತ್ತೆ ಗೀತೆಯಲ್ಲಿ ಹಾಗಾಗಿ ಧೂಮ ಮಾರ್ಗ ಅಂತ ಒಂದು ಹೆಸರುಂಟು ಪಿತೃಯಾನ ಅಂತ ಇನ್ನೊಂದು ಹೆಸರುಂಟು ದಕ್ಷಿಣಾಯನ ಅಂತ ಇನ್ನೊಂದು ಹೆಸರುಂಟು ಕೃಷ್ಣಗತಿ ಅಂತ ನಾಲ್ಕು ಹೆಸರುಂಟು ಹಾಗಾಗಿ ಈ ದೇವಯಾನ ಅಂತ ಹೇಳಿದ್ರು ಉತ್ತರಾಯಣ ಅಂತ ಹೇಳಿದರು ಶುಕ್ಲಗತಿ ಅಂತ ಹೇಳಿದರು ಅರ್ಚಿರಾದಿ ಮಾರ್ಗ ಅಂತ ಹೇಳಿದ್ರು ಒಂದೇ ಒಂದ್ಸಲ ಸಲ ಹಾಗಂದ್ರಲ್ಲ ಒಂದ್ಸಲ ಸಲ ಹೀಗಂದ್ರಲ್ಲ ಅಂತ ಮತ್ತೆ ಪುನಃ ಸಂಶಯ ಬೇಡ ಹೀಗೆ ಈ ನಿಷ್ಕಾಮಕರ್ಮಿ ತನ್ನ ದೇಹವನ್ನು ಬಿಡುವಾಗ ಆ ನಾಡಿಯೊಂದಿಗೆ ನೇರ ಅವನಿಗೆ ಸಂಪರ್ಕ ಏರ್ಪಡುತ್ತೆ ಸಂಪರ್ಕ ಏರ್ಪಟ್ಟಾಗ ಆತ ಏನಾಗ್ತಾನೆ ಅಂದರೆ ಅಗ್ನಿಹೀ ಇಷ್ಟು ದಿವಸ ಏನು ಯಾವ ಅಗ್ನಿಯಲ್ಲಿ ಆತ ಆರಾಧನೆ ಮಾಡಿದ್ನಲ್ಲ ಆ ಅಗ್ನಿ ನಾಮಕ ಅಂಥ ಅಗ್ನಿ ಅಂದರೆ ಕೇವಲ ಜಡವಾದ ಅಗ್ನಿ ಅಲ್ಲ ಅಗ್ನಿ ಅಂದರೆ ಅಗ್ನಿ ಅಭಿಮಾನಿ ದೇವತೆ ಆ ಅಗ್ನಿ ಅಭಿಮಾನಿ ದೇವತೆ ಅವನನ್ನು ಕರ್ಕೊಂಡು ಹೋಗುತ್ತೆ ಅಲ್ಲಿಂದ ಮುಂದಕ್ಕೆ ಹೋದಾಗ ಜ್ಯೋತಿಹಿ ಆ ಜ್ಯೋತಿ ಅಭಿಮಾನಿ ಜ್ಯೋತಿರಭಿಮಾನಿ ದೇವತೆ ಅವನನ್ನು ಕರ್ಕೊಂಡು ಹೋಗುತ್ತೆ ಮತ್ತು ಅಲ್ಲಿಂದ ಮುಂದಕ್ಕೆ ಹೋದರೆ ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಅವನನ್ನು ಕರ್ಕೊಂಡು ಹೋಗುತ್ತೆ ಭಗವತ್ಪಾದರು ಇದಕ್ಕೆಲ್ಲ ಈ ಹೆಸರಿಗೆಲ್ಲ ಇದು ಹಿಂದಿರುವಂಥ ಅಭಿಮಾನಿ ದೇವತೆ ದೇವತೆ ಅಂತ ಹೆಸರಿಸ್ತಾರೆ ಅದಾದ ಮೇಲೆ ಆ ಆರು ತಿಂಗಳ ಅಭಿಮಾನಿ ದೇವತೆ ಉತ್ತರಾಯಣ ಅಭಿಮಾನಿ ದೇವತೆ ಹೀಗೆ ಉತ್ತರಾಯಣ ಅಭಿಮಾನಿ ದೇವತೆಯಿಂದ ಈತ ನೇರವಾಗಿ ಬ್ರಹ್ಮಲೋಕವನ್ನು ಸೇರ್ತಾನೆ ಅಲ್ಲಿ ಚತುರ್ಮುಖನ ಜೊತೆಗೆ ಆತ ಇರ್ತಾನೆ ಬ್ರಹ್ಮಚಿಂತನೆಯನ್ನು ಮಾಡಿ ಅವನ ಆ ಮಹಾಕಲ್ಪದೊಂದಿಗೆ ಇವನು ಸಹ ಮುಕ್ತನಾಗ್ತಾನೆ ಇದಕ್ಕೆ ಕ್ರಮ ಮುಕ್ತಿ ಅಂತ ಹೆಸರು ಇಷ್ಟು ಮೇಲೆ ಈ ಧೂಮ ಮಾರ್ಗದಲ್ಲಿ ಹೋಗುವವರು ಇವರು ಸಕಾಮಕರ್ಮಿಗಳು ಇವರು ಏನಾಗ್ತಾರೆ ಅಂದರೆ ಇವರು ಪ್ರಾಣವನ್ನು ಬಿಟ್ಟಾಗ ಇವರ ಕಾಮನೆಯೇ ಇವರನ್ನು ಸುತ್ತಲೂ ಆವರಿಸಿಬಿಡತ್ತಂತೆ ಹಾಗಾಗಿ ಆವರಿಸ್ತಂದ್ರೆ ಹೇಗೆ ಅಂದರೆ ಅದೇ ಒಂಥರ ಇವರಿಗೆ ಧೂಮ ಹೊಗೆ ಆಗಿಬಿಡುತ್ತೆ ಹೊಗೆ ಕಟ್ಟಿದಾಗ ಕಾಣಿಸೋದಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ ಇವರಿಗೆ ಸುಷುಮನ ನಾಡಿಯ ಮೂಲಕ ಪ್ರವೇಶ ಇಲ್ಲ ಇವರು ದೇಹವನ್ನು ಬಿಟ್ಟಾಗ ಆ ಧೂಮಾಭಿಮಾನಿ ದೇವತೆ ಇವರನ್ನು ಸ್ವೀಕಾರ ಮಾಡುತ್ತೆ ಅಂದರೆ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಆದಮೇಲೆ ಅದನ್ನು ರಾತ್ರಿ ಎನ್ನುವಂಥ ರಾತ್ರಿ ಅಭಿಮಾನಿ ದೇವತೆಗೆ ಹಸ್ತಾಂತರ ಮಾಡುತ್ತೆ ಆ ರಾತ್ರಿ ಅಭಿಮಾನಿ ದೇವತೆ ಇದನ್ನು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಗೆ ಹಸ್ತಾಂತರ ಮಾಡುತ್ತೆ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಇವರನ್ನು ದಕ್ಷಿಣಾಯನದ ಆರು ತಿಂಗಳ ಅಭಿಮಾನಿ ದೇವತೆಗೆ ಹಸ್ತಾಂತರ ಮಾಡುತ್ತೆ ಆ ದಕ್ಷಿಣಾಯನದ ಅಭಿಮಾನಿ ದೇವತೆಯಿಂದ ಇವರು ನೇರವಾಗಿ ಎಲ್ಲಿ ಹೋಗ್ತಾರೆ ಚಂದ್ರಲೋಕ ಅಥವಾ ಪಿತೃಲೋಕ ಅಥವಾ ಸ್ವರ್ಗ ಅಲ್ಲಿ ಹೋಗಿ ಇವರು ತಾವು ಮಾಡಿದಂಥ ಪುಣ್ಯಕರ್ಮದ ಫಲವನ್ನು ಅನುಭವಿಸ್ತಾರೆ ಅನುಭವಿಸಿ ಆದ ಮೇಲೆ ಮತ್ತು ಅವರು ಅಲ್ಲಿಂದ ಏನಾಗ್ತಾರೆ ಅಂದರೆ ಮತ್ತೆ ವಾಪಸ್ ಬರಬೇಕು ನೇರ ಬರುವುದಿಲ್ಲ ಆ ಚಂದ್ರಲೋಕದಿಂದ ಪಿತೃಲೋಕದಿಂದ ಅವರಲ್ಲಿಂದ ಮೇಘಮಂಡಲಕ್ಕೆ ಜಾರ್ತಾರೆ ಮೋಡ ಮೇಘಮಂಡಲಕ್ಕೆ ಜಾರಿ ನೀರಾಗ್ತಾರೆ ನೀರಾದ ಮೇಲೆ ಮತ್ತು ಭೂಮಿಗೆ ಬೀಳ್ತಾರೆ ಭೂಮಿಗೆ ಬಿದ್ದಾದ ಮೇಲೆ ಸಸ್ಯಗಳಿಗೆ ಆಹಾರವಾಗ್ತವೆ ಅಂದರೆ ಸಸ್ಯಗಳು ಆ ನೀರನ್ನು ಹೀರ್ಕೊಳ್ತವೆ ಸಸ್ಯಗಳ ಮೂಲಕ ಆಹಾರ ಆದ ಮೇಲೆ ತಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಯಾವ ತಂದೆ ತಾಯಿಯರ ಹೊಟ್ಟೆಯಲ್ಲಿ ಹುಟ್ಟಬೇಕೋ ಅವರು ತಿನ್ನುವ ಆಹಾರದಲ್ಲಿ ಸೇರ್ಕೊಳ್ತಾರೆ ಅಂದ್ರೆ ಅವರು ಇದೇ ಆಹಾರವನ್ನು ತಿಂತಾರೆ ಅಂದ್ರೆ ಹೀಗೆ ಅವರು ಜನ್ಮವನ್ನು ಎತ್ತುತ್ತಾರೆ ಇದು ದಕ್ಷಿಣಾಯನ ಮಾರ್ಗ ಇದನ್ನ ಗೀತೆ ಹೇಳುತ್ತೆ ಇವರು ಹೋಗಿ ಬತ್ತೆ ಬರ್ತಾರೆ ಅದಕ್ಕೋಸ್ಕರ ಧೂಮ ಧೂ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಪ್ರಯಾತ್ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಹಿ ವಿಲ್ ಕಮ್ ಬ್ಯಾಕ್ ಅನ್ನತ ಉತ್ತರಾಯಣ ಮಾರ್ಗದಲ್ಲಿ ಹೋಗುವವರಿಗೆ ಅವನು ಅಲ್ಲಿಯೇ ಮುಕ್ತನಾಗಿ ಹೋಗ್ತಾನೆ ಕ್ರಮ ಮುಕ್ತಿಯಿಂದ ಇದಿಷ್ಟು ವಿವರಣೆ ಈ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕಿಯರು ಹೇಳ್ತಾ ಇದ್ದಾರೆ ಅಗ್ನೇನಯ ಸುಪಥ ರಾಯೇ ನನ್ನನ್ನ ಈ ಸುಪಥ ಅಂದ್ರೆ ದಕ್ಷಿಣಾಯಣ ದಾರಿಯಲ್ಲಿ ಹೋಗಿ ಹೋಗಿ ನನಗೆ ಸಾಕಾಗಿದೆಯಪ್ಪ ನನ್ನನ್ನು ಆಧಾರಿಯ ಮೂಲಕ ಕರ್ಕೊಂಡು ಹೋಗಿ ಮತ್ತೆ ನನ್ನನ್ನು ವಾಪಸ್ ಕಳಿಸ್ಬೇಡ ನನ್ನನ್ನು ಈ ದೇವಯಾನದ ಮೂಲಕ ಉತ್ತರಾಯಣದ ಮೂಲಕ ನನ್ನನ್ನು ಕರ್ಕೊಂಡು ಹೋಗುವಂತೆ ಹೀಗೆ ಉಪನಿಷತ್ತು ಪ್ರಾರ್ಥನೆ ಮಾಡುತ್ತೆ ಆ ಯಾಜ್ಞವಲ್ಕರೆ ಸುಪಥ ಅನ್ನೋದಕ್ಕೆ ಭಗವತ್ಪಾದರ ಭಾಷ್ಯ ಇಷ್ಟು ವಿವರಣೆಯನ್ನು ಕೊಡುತ್ತೆ ಇದರ ಮಧ್ಯೆಯಲ್ಲಿ ಒಂದು ಸಂಶಯ ಬಂದು ಬಿಡಬಹುದು ನಿಮಗೆ ಈಗ ಬರದೇ ಇದ್ರೂ ಸಹ ವಿಚಾರ ಮಾಡಲಿಕ್ಕೆ ಹೊರಟಾಗ ಹೌದು ಒಬ್ಬ ಇಂಥ ಉತ್ತಮ ಸಾಧಕ ಉಪಾಸನೆ ಮಾಡಿದ ಪ್ರಣವೋಪಾಸನೆ ಮಾಡಿದ ಆತ ಅಕಸ್ಮಾತ್ತಾಗಿ ರಾತ್ರಿಯಲ್ಲಿ ಸತ್ತ ಏನು ಅವನಿಗೆ ಧೂಮೋ ರಾತ್ರಿ ಅಲ್ಲಿ ಹೋಗಲ್ಲ ಅಂತ ಆಗ ಅದಕ್ಕೆ ವ್ಯವಸ್ಥೆ ಉಂಟು ಶಾಸ್ತ್ರದಲ್ಲಿ ಹೀಗೆ ಇಂಥ ಉಪಾಸಕ ರಾತ್ರಿಯಲ್ಲಿ ಮರಣವನ್ನು ಹೊಂದಿದರೂ ಆ ರಾತ್ರಿ ಅಭಿಮಾನಿಯಾದಂಥ ದೇವತೆ ಬೆಳಗಾಗುವವರೆಗೂ ಸಹ ಅವನನ್ನು ತನ್ನಲ್ಲಿರಿಸಿಕೊಂಡು ಹಗಲಿನ ಅಭಿಮಾನಿ ದೇವತೆ ಉದಯವಾದಾಗ ಅವನಿಗೆ ಹಸ್ತಾಂತರ ಆ ದೇವತೆಗೆ ಹಸ್ತಾಂತರ ಮಾಡುತ್ತೆ ಅಂತ ಯಾಕೆ ಅವನ ಸಾಧನೆಯಿಂದ ಇಲ್ಲೇ ಎಲ್ಲ ಡಿವಿಯೇಷನ್ ಆಗಿಬಿಡುತ್ತೆ ಮತ್ತೆ ಮೇಲೆ ಹೋಗಿ ವ್ಯತ್ಯಾಸ ಆಗೋದು ಇಲ್ಲವೇ ಇಲ್ಲ ಮತ್ತೆ ಇನ್ನೊಬ್ಬ ಆತ ಸಕಾಮಿ ಅವನು ಹಗಲಿನಲ್ಲಿ ಮರಣವನ್ನು ಹೊಂದಿದ ಅಥವಾ ಶುಕ್ಲ ಪಕ್ಷದಲ್ಲಿ ಮರಣವನ್ನು ಹೊಂದಿದ ಆಗ ಏನು ವ್ಯವಸ್ಥೆ ಅಂದರೆ ಆಗ ಹಗಲಿನ ಅಭಿಮಾನಿ ದೇವತೆ ರಾತ್ರಿ ಆಗುವರಿಗೂ ಸಹ ಅವನನ್ನು ತನ್ನಲ್ಲಿರಿಸಿಕೊಂಡು ಆ ರಾತ್ರಿ ಅಭಿಮಾನಿ ದೇವತೆಗೆ ಹಸ್ತಾಂತರ ಮಾಡುತ್ತೆ ಶುಕ್ಲ ಪಕ್ಷದಲ್ಲಿ ಆತ ಮೃತನಾದರೆ ಕೃಷ್ಣ ವರೆಗೂ ಸಹ ಕಾದು ಆ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಗೆ ಶುಕ್ಲ ಪಕ್ಷ ಅವನನ್ನು ವಹಿಸಿಕೊಡತ್ತೆಗೆ ಇದು ಹೇಗೆ ಅಂದರೆ ಒಂದು ರೀತಿಯಲ್ಲಿ ಲೋಕದ ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ ಗವರ್ನರು ಯಾವುದೋ ಒಂದು ಬಹಳ ದೂರದ ಜಿಲ್ಲೆಗೆ ಹೋಗಬೇಕು ಆವಾಗ ಈ ಬೆಂಗಳೂರಿನ ಡಿ ಸಿ ಅವರನ್ನು ತುಮಕೂರವರೆಗೆ ತೆಗೆದುಕೊಂಡು ಬಿಟ್ಟು ಬರ್ತಾನೆ ಅಲ್ಲಿಂದ ಮುಂದೆ ಆ ಡಿ ಸಿ ಹೊಣೆಗಾರಿಕೆ ಅದು ಅವನು ಅರಸಿಕೆರೆಯವರೆಗೆ ಅವರನ್ನು ತೆಗೆದುಕೊಂಡು ಬಿಟ್ಟು ಬರ್ತಾನೆ ಅರಸಿಕೆರಿಗೆ ಮೇಲೆ ಅಲ್ಲಿನ ಡಿ ಸಿ ಅವನು ಶಿವಮೊಗ್ಗ ವರೆಗೆ ಅವರನ್ನು ಮುಡಿಸಬೇಕು ಮತ್ತು ಶಿವಮೊಗ್ಗಕ್ಕೆ ಮುಟ್ಟಿಸಿ ಆದಮೇಲೆ ಅಲ್ಲಿಂದ ಮುಂದೆ ಉತ್ತರ ಕನ್ನಡ ಜಿಲ್ಲೆ ಡಿ ಸಿ ಬರಬೇಕು ಹೀಗೆ ಅದಕ್ಕೋಸ್ಕರ ಹೇಳಿದೆ ಸ್ಟೇಷನ್ ಹೀಗೆ ಅಂತ ಹೀಗೆ ಶಾಸ್ತ್ರ ವ್ಯವಸ್ಥೆ ಉಪನಿಷತ್ತಿನಲ್ಲಿ ಇನ್ನೂ ಈ ನಿಲ್ದಾಣಗಳ ಸ್ಟೇಷನ್ಗಳ ಸಂಖ್ಯೆ ಹೆಚ್ಚಿಗೆ ಉಂಟು ಗೀತೆಯಲ್ಲಿ ಕಡಿಮೆ ಅಂತೆ ಒಟ್ಟಿದ್ರು ಏನಿದ್ರು ತಾತ್ಪರ್ಯ ಇಷ್ಟು ಹೀಗೆ ಹೀಗೆ ಯಾಜ್ಞವಲ್ಕ್ಯರು ಮಾಡ್ತಾ ಇರುವಂತಹ ಇಂಥ ಉಪಾಸಕರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಆ ಕೊನೆಗಳಿಗೆಯಲ್ಲಿ ಅಂತೇಳಿ ಸುಪಥ ಸುಪಥಾರಾಯೇ ನನ್ನನ್ನು ಆ ದೇವಯಾನದಿಂದ ಕರ್ಕೊಂಡು ಹೋಗಿ ನನಗೆ ಈ ಜನ್ಮದಲ್ಲಿಯೇ ಮುಕ್ತಿಯಂತೂ ಸಿಗಲಿಲ್ಲ ಕ್ರಮ ಮುಕ್ತಿಯನ್ನಾದರೂ ಕೊಡಿಸಪ್ಪ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾರೆ ಹೀಗೆ ಈ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಆಗುತ್ತೆ ನಾವು ಹೋಮವನ್ನು ಮಾಡಿದಾಗ ಮನೆಯಲ್ಲಿ ಈ ಮಂತ್ರವನ್ನು ಹೇಳ್ತೇವೆ ಇದರ ಅನುಸಂಧಾನ ನಮಗೆ ಸಿಕ್ಕಿ ಈ ಮಂತ್ರವನ್ನು ಹೇಳಿದರೆ ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯು ಯೋಧ್ಯ ರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಷ್ಟನ್ನು ಹೇಳಿ ಆ ಕೊನೆಯ ಸಾಲು ನಾನು ನಿನಗೆ ಕೇವಲ ನಮಸ್ಕಾರ ಮಾಡ್ತೇನೆ ಯಾಕೆ ಕೇಳಿದರೆ ಮರಣಾವಸ್ಥೆಯಲ್ಲಿದ್ದೇನೆ ನಾನು ನಿನಗೆ ಇನ್ನೇನು ಆತಿಥ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಕೈ ಜೋಡಿಸ್ತೇನೆ ನಮ ಉಕ್ತಿಂ ವಿಧೇಮ ಎನ್ನುವಂಥ ಈ ಮಂತ್ರದ ಕೊನೆಯ ಚರಣದೊಂದಿಗೆ ನಾನು ಸಹ ನಿಮಗೆ ನಮ ಉಕ್ತಿಂ ವಿಧೇಯಮ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಏನಿದ್ರೂ ಈ ಎಂಟು ದಿನಗಳ ಕಾಲ ಯಾಜ್ಞವಲಿಕ ಯುವಕ ಸಂಘದವರು ಈ ವ್ಯವಸ್ಥೆಯನ್ನು ಮಾಡಿ ಈ ಉಪನಿಷತ್ತನ್ನು ಶ್ರವಣ ಮಾಡಲಿಕ್ಕೆ ನಿಮಗೆ ಅದಕ್ಕಿಂತ ಹೆಚ್ಚಾಗಿ ನಾನು ಈ ದೃಷ್ಟಿಯಲ್ಲಿ ವಿಚಾರ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಅವರು ದಿನವೂ ಸಹ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇದನ್ನು ವ್ಯವಸ್ಥೆ ಮಾಡಿದಂಥ ಆ ಯಾಜ್ಞವಲ್ಕ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ನಮ ಉಕ್ತಿಂ ವಿಧೇಮ ಅಂತ ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದಂತಹ ಮಾನ್ಯ ರಾಮಸ್ವಾಮಿ ಅವರಿಗೂ ಮತ್ತು ಸಹಕಾರ್ಯದರ್ಶಿಯಾದಂತಹ ಶ್ರೀಮಾನ್ ರಾಮು ಅವರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆ ಅಂದರೆ ಅವರು ಸುಮಾರು ಐದಾರು ತಿಂಗಳಗಳ ಹಿಂದೆಯೇ ಇದು ಆಗಬೇಕು ಅಂಥೇಳಿ ನನ್ನ ಹತ್ರ ಹಠ ಹಿಡಿದ್ರು ಅಂದರೆ ತನ್ಮೂಲಕ ನನ್ನನ್ನು ನೀವು ಇದನ್ನು ಓದ್ಕೊಂಡು ಬರಬೇಕು ಅಂತ ನನಗೆ ಹೇಳಿ ನನ್ನನ್ನು ಅಧ್ಯಯನಕ್ಕೆ ತೊಡಗಿಸಿದರು ಹೇಗೆ ಅಂತ ಹಾಗಾಗಿ ಏನಿದ್ದರೂ ವೇದಾಂತ ಗ್ರಂಥಗಳನ್ನು ಓದಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಅಂತಾದರೆ ಅದು ನಮ್ಮ ಬದುಕಿನ ಅಹೋಭಾಗ್ಯಗಳಲ್ಲಿ ಒಂದು ಅಂಶ ಹಾಗಾಗಿ ನಾನು ಅವರಿಬ್ಬರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ನನಗೊಂದು ಸಣ್ಣ ಅಳಕಿತ್ತು ನಾವು ವಿಚಾರ ಮಾಡಲಿಕ್ಕೆ ಹೊರಟಂಥ ಗ್ರಂಥ ಎಷ್ಟು ಎತ್ತರದ ವಿಚಾರವನ್ನು ಕೊಡುವಂಥದ್ದು ಈ ಎತ್ತರದ ವಿಚಾರವನ್ನು ಕೇಳಲಿಕ್ಕೆ ನಿಜವಾಗಿಯೂ ಜನರಲ್ಲಿ ಆಸಕ್ತಿ ಉಂಟೆ ಇದು ಬೇಕೇ ಇದನ್ನು ಕೇಳಲಿಕ್ಕೆ ಬರ್ತಾರಿಯೇ ಎನ್ನುವಂಥ ಒಂದು ಸಂಶಯ ನನ್ನನ್ನು ಕಾಡ್ತಾ ಇತ್ತು ಆದರೆ ಪ್ರತಿದಿನವೂ ನೀವು ಆ ಆರೂವರೆ ಗಂಟೆಗೆ ಓಡೋಡಿ ಬರುವುದನ್ನು ನೋಡ್ತಾ ಇದ್ದಾಗ ನನ್ನ ಸಂಶಯ ಅದು ನಿಸ್ಸಂಶಯ ಆಗಿ ನಿಂತುಬಿಡ್ತು ಹೊರಟು ಹೋಯಿತು ಸಂಪೂರ್ಣವಾಗಿ ಹೇಗೆ ಅಂತ ಯಾಕೆ ಅಂದರೆ ಆ ಹೊತ್ತಿಗೆ ಏನೇ ಆಗಿರಲಿ ನೀವು ಎಲ್ಲ ಕೆಲಸವನ್ನು ಬಿಟ್ಟು ಬಂದು ಈ ಒಂದು ಕೆಲಸದಲ್ಲಿ ನೀವು ಸಹಕರಿಸಿದ್ದೀರಿ ನೀವು ಕೇಳುವವರಿದ್ದರಿಂದ ಈ ಹೇಳುವ ಕೆಲಸ ಸಾರ್ಥಕ ಆಯಿತು ಅಷ್ಟೇ ಹಾಗಾಗಿ ಈ ಎಂಟು ದಿನಗಳ ಕಾಲ ಕೇಳುವ ಕೆಲಸದೊಂದಿಗೆ ಸಹಕರಿಸಿದಂಥ ನಿಮಗೆಲ್ಲರಿಗೂ ಸಹ ನಾನು ನಮ ಉಕ್ತಿಂ ವಿಧೇಮ ಅಂತ ಹೇಳ್ತಾ ಇದ್ದೇನೆ ಇನ್ನು ನಾಲ್ಕನೇದಾಗಿ ನಾನು ಒಬ್ಬನಿಗೆ ಧನ್ಯವಾದವನ್ನು ಹೇಳಲೇಬೇಕು ಏನು ಅಂದರೆ ಈ ಎಂಟು ದಿನದ ಉಪನ್ಯಾಸದ ದಿನಗಳಲ್ಲಿ ಮಳೆ ಬರದೇ ಇರುವ ದಿನಗಳಿಗಿಂತ ಬಂದು ದಿನವೇ ಹೆಚ್ಚು ಹಾಗಾಗಿ ಈ ಉಪನ್ಯಾಸಕ್ಕೆ ಆತನೂ ಬಂದು ನಿಮಗೆ ಬರಲಿಕ್ಕಾಗದೆ ಅಷ್ಟೋ ಎಷ್ಟೋ ತೊಂದರೆಯನ್ನೂ ಕೊಟ್ಟು ಆದರೂ ಸಹ ಈ ಕೆಲಸ ನಡೀಲಿಕ್ಕೆ ಅಡ್ಡಿ ಮಾಡದೆ ತಟಸ್ಥನಾಗಿ ನಿಂತು ಸಹಕರಿಸಿದನಲ್ಲ ಹಾಗಾಗಿ ಆ ಮಳೆರಾಯನಿಗೂ ಸಹ ಇವತ್ತು ಬರಲಿಲ್ಲ ಅವನು ಆದರೂ ಸಹ ಅವನ ಅನುಪಸ್ಥಿತಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಎಂಟು ದಿನಗಳ ಕಾಲದಲ್ಲಿ ನಾನು ಏನನ್ನು ಹೇಳಿದನು ಆ ಎಲ್ಲ ವಾಕ್ ಸಹ ಮಂತ್ರದೃಷ್ಟಾರ ಅಂತಹ ಮಹರ್ಷಿ ಯಾಜ್ಞವಲ್ಕೆರೆ ಪದತಲದಲ್ಲಿ ಸಮರ್ಪಿಸಿ ಇನ್ನೊಮ್ಮೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ